ಎಸ್ ಹೇ ಗೈಸ್, ವೆಲ್ಕಮ್ ಟು ರಿಯೋ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಿ ಎ ಫೌಂಡೇಶನ್. ಸಿ ಎಗೋಸ್ಕರ ಯಾರ್ಯಾರು ಯಾರ್ಯಾರು ಇನ್ನೂ ಕೋಚಿಂಗ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಎಸ್, ನಮ್ಮ ಅಕಾಡೆಮಿ ಕಡೆಯಿಂದ ನಿಮಗೆ ಕೋಚಿಂಗ್ನ ಕೊಡ್ತಾ ಇದ್ದೀವಿ. ಎಸ್, ಸೊ ಹಾಗಾದರೆ ನಾವು ಲಾಸ್ಟ್ ಸೆಷನಲ್ಲಿ ಬ್ಲಡ್ ರಿಲೇಷನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ, ರೈಟ್? ಎಸ್, ಬೇಗ ಬೇಗ ಜಾಯ್ನ್ ಆಗಿ ಎಸ್ ಕ್ಲಾಸನ್ನ ಸ್ಟಾರ್ಟ್ ಮಾಡುವ. ಎಸ್, ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಬ್ಲಡ್ ರಿಲೇಷನ್ ಬೇಸಿಕ್ ಕ್ಲಾಸ್ನ ಮಾಡಿದ್ವಿ. ಸೊ ಹಾಗಾದರೆ ಈ ಕ್ಲಾಸಲ್ಲಿ ಬ್ಲಡ್ ರಿಲೇಷನ್ ಕ್ಲಾಸ್ನ ಕಂಟಿನ್ಯೂ ಮಾಡೋಣ, ಓಕೆನಾ? ಎಸ್ ಕೌಶಿಕ್, ಯಾಕೆ ಮೆನಿ ಡೇಸ್ ಗ್ಯಾಪ್ ಆಯಿತು ಅಂತನಾ? ಎಸ್, ಸಮ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತಲ್ವಾ, ರೈಟ್? ಸೊ ಹಾಗಾಗಿ 2-3 ಡೇಸ್ ಕ್ಲಾಸಸ್ನ ಕಂಡಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಓಕೆನಾ? ಸೊ ಆದರೆ ಇವತ್ತಿಂದ ಕ್ಲಾಸ್ ಕಂಟಿನ್ಯೂಷನ್ ಆಗಿ ಇರುತ್ತೆ, ಓಕೆನಾ? ಸೊ ಬ್ಲಡ್ ರಿಲೇಷನ್ ಕ್ಲಾಸ್ನ ಸ್ಟಾರ್ಟ್ ಮಾಡುವ. ಸೊ ಸ್ಟಾರ್ಟಿಂಗ್ ಬೇಸಿಕ್ ಕ್ಲಾಸ್ ಹೇಳಿದ್ದೀನಿ, ರೈಟ್? ಕೌಶಿಕ್, ಬೇಸಿಕ್ ಕ್ಲಾಸ್ ಕೇಳಿದ್ದೀರಾ? ಓಕೆ, ಸೊ ಹಾಗಾದರೆ ಇವತ್ತು ಬೇಸಿಕ್ ಕ್ಲಾಸ್ನ 1-10 ಮಿನಿಟ್ಸ್ ಮಾಡಿಬಿಟ್ಟು, ಸೊ ಅದಾದಮೇಲೆ ಕ್ವೆಶನ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ, ರೈಟ್? ಸೊ ಹಾಗಾದರೆ ಎಸ್ ಕೌಶಿಕ್, ಪೂಜಾ, ಕೌಶಿಕ್, ಅಶ್ವಿನಿ, ರೈಟ್, ಬೇಗ ಬೇಗ ಜಾಯ್ನ್ ಆಗಿ, ಓಕೆನಾ? ಎಸ್, ಸರಿ. ಹಾಗಾದರೆ ಸ್ಟಾರ್ಟಿಂಗ್ ಫಸ್ಟ್ ಒನ್ ನಾನು ಹೇಳಿದ್ದೆ, ಎಸ್, ಫಾದರ್ಸ್ ಆರ್ ಮದರ್ಸ್ ಸನ್ ನಮಗೆ ಏನಾಗ್ತಾನೆ, ರೈಟ್? ಏನಾಗ್ತಾನೆ, ಫಾದರ್ಸ್ ಆರ್ ಮದರ್ಸ್ ಸನ್ ನಮಗೆ ಏನಾಗ್ತಾನೆ? ಹಾಗಾದರೆ ನೀವು ಕನ್ನಡ ಮೀಡಿಯಮ್ಮ, ಇಂಗ್ಲೀಷ್ ಮೀಡಿಯಮ್ಮ? ಕನ್ನಡ, ಇಂಗ್ಲೀಷಲ್ಲೇ ಇರಲಿ, ಓಕೆನಾ? ಎಸ್ ಕೌಶಿಕ್ ಆನ್ಸರ್ ಮಾಡ್ತಾ ಹೋಗಿ, ಪೂಜಾ, ಅಶ್ವಿನಿ, ಎಸ್ ಆನ್ಸರ್ ಮಾಡ್ತಾ ಹೋಗಿ, ರೈಟ್? ಫಾದರ್ಸ್ ಆರ್ ಮದರ್ಸ್ ಸನ್, ತಂದೆ ಅಥವಾ ತಾಯಿಯ ಮಗ ನಮಗೆ ಏನಾಗ್ತಾನೆ? ಬ್ರದರ್ ಆಗ್ತಾನೆ, ರೈಟ್? ಎಸ್, ಹಿ ಈಸ್ ಅ ಬ್ರೋ, ಓಕೆನಾ? ಎಸ್, ಸರಿ. ಹಾಗಾದರೆ ಸೆಕೆಂಡ್ ಒನ್ ಹೇಳ್ತೀನಿ, ಫಾದರ್ಸ್ ಆರ್ ಮದರ್ಸ್ ಡಾಟರ್ ನಮಗೆ ಏನಾಗ್ತಾಳೆ, ರೈಟ್? ಫಾದರ್ಸ್ ಆರ್ ಮದರ್ ಡಾಟರ್ ನಮಗೆ ಏನಾಗ್ತಾಳೆ ಹಾಗಾದರೆ, ರೈಟ್? ಸಿಸ್ಟರ್. ಸೊ ಫಾದರ್ಸ್ ಆರ್ ಮದರ್ಸ್ ಡಾಟರ್ ನಮಗೆ ಏನಾಗ್ತಾಳೆ ಹಾಗಾದರೆ, ರೈಟ್? ಕ್ವಿಕ್ ರಿವಿಷನ್ ಇದು, ಓಕೆ? ಎಸ್, ನಮಗೆ ಏನಾಗ್ತಾಳೆ, ಸಿಸ್ಟರ್ ಆಗ್ತಾಳೆ. ಸರಿ, ಹಾಗಾದರೆ ಥರ್ಡ್ ಒನ್ ಹೇಳ್ತೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಯೂಟ್ಯೂಬ್ ಕೆಲವೊಬ್ಬರಿಗೆ ಕ್ಲಾಸ್ ಕೇಳಿಸಿಲ್ಲ, ವಾಯ್ಸ್ ಕೇಳಿಸಿಲ್ಲ, ಮ್ಯಾಮ್ ಹಂಗೆ ಮ್ಯಾಮ್ ಹಿಂಗೆ ಮ್ಯಾಮ್ ಅಂತೆಲ್ಲ ಒಂದಿಷ್ಟು ಕಮೆಂಟ್ ಹಾಕಿದ್ದೀರ, ರೈಟ್? ಸೊ ಹಾಗಾದರೆ ಈ ಕ್ಲಾಸಲ್ಲಿ ಕರೆಕ್ಟಾಗಿ ಕೇಳ್ಕೊಳ್ಳಿ, ಓಕೆ? ಸೊ ಒಂದು 10 ಮಿನಿಟ್ಸ್ ಇರುತ್ತೆ, ನಿಮಗೂ ರಿವಿಷನ್ ಆದಂಗೆ ಆಗುತ್ತೆ, ರೈಟ್? ಎಸ್, ಸರಿ. ಹಾಗಾದರೆ ಥರ್ಡ್ ಒನ್ ಅಂತ ಹೇಳ್ಕೊತೀವಿ, ಫಾದರ್ಸ್ ಆರ್ ಮದರ್ಸ್ ಬ್ರದರ್, ಫಾದರ್ಸ್ ಆರ್ ಮದರ್ಸ್ ಬ್ರದರ್ ನಮಗೆ ಏನಾಗ್ತಾರೆ, ರೈಟ್? ಫಾದರ್ಸ್ ಆರ್ ಮದರ್ಸ್ ಬ್ರದರ್ ನಮಗೆ ಏನಾಗ್ತಾರೆ, ತಂದೆ ಅಥವಾ ತಾಯಿಯ ಅಣ್ಣ ಅಥವಾ ತಮ್ಮ ಇರ್ತಾರಲ್ವಾ, ಅವ್ರು ನಮಗೆ ಏನಾಗ್ತಾರೆ ಹಾಗಾದರೆ? ಮದರ್ಸ್ ಇದು ಅಲ್ಲ ಅಲ್ಲ, ಒಂದು ನಿಮಿಷ, ಈಗ ನಾನು ಹೇಳ್ತೀನಿ. ಜಸ್ಟ್ ನೀವು ಫಾದರ್ನ ಬ್ರದರ್ನ ಏನಂತ ಹೇಳಿ ಕರ್ತೀರಾ? ಫಾದರ್ಸ್ ಬ್ರದರ್ನ, ರೈಟ್? ಅಂಕಲ್ ಅಂತ ಹೇಳಿ ಕರ್ತೀವಲ್ವ, ಚಿಕ್ಕಪ್ಪ. ಫಾದರ್ಗೆ ಅಣ್ಣ ಅಥವಾ ತಮ್ಮ ಇರಲಿ, ನಾವು ಕನ್ನಡದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳಿ ಕರಿತೀವಿ, ಬಟ್ ಇಂಗ್ಲೀಷಲ್ಲಿ ಒಂದೇ ವರ್ಡ್ ಅಂಕಲ್ ಅಂತ ಹೇಳಿ ಮುಗಿಸ್ಬಿಡ್ತೀವಿ, ರೈಟ್? ಸೊ ಫಾದರ್ಸ್ ಅವರ್ ಮದರ್ಸ್ ಬ್ರದರ್ನ ನಾವೇನಂತ ಕರಿತೀವಿ? ಅಂಕಲ್. ಕನ್ನಡದಲ್ಲಿ ಈಗ ಮದರ್ನ ಬ್ರದರ್ ಇರ್ತಾರಲ್ವಾ, ಅವ್ರಿಗೆ ಕನ್ನಡದಲ್ಲಿ ಎಂತ ಕರಿತೀವಿ? ಮಾವ ಅಂತ ಕರಿತೀವಿ ಅಲ್ವಾ. ಅಣ್ಣ ಅಥವಾ ತಮ್ಮ ಯಾರೇ ಇದ್ರು ನಾವೆಂತ ಕರಿತೀವಿ? ಮಾವ ಅಂತ ಕರಿತೀವಿ ಕನ್ನಡದಲ್ಲಿ, ಬಟ್ ಇಂಗ್ಲೀಷಲ್ಲಿ ಅಂಕಲ್ ಅಷ್ಟೇ ಕರಿತೀವಿ. ಮಾವ ಅಂತ ಇಂಗ್ಲೀಷಲ್ಲಿ ಕರೆಯೋಕ್ಕಾಗಲ್ಲ, ಇಂಗ್ಲೀಷಲ್ಲಿ ಮಾಮ ಅಂತ ಕರಿತೀವಿ, ರೈಟ್? ಒಂದೊಂದ್ಸರಿ ಮಾವ ಅಂತ ಹೇಳಿ ಕರಿತೀವಿ ಅಷ್ಟೇ, ಬಟ್ ನಾವೆಂತ ಹೇಳಿ ಕರಿತೀವಿ ಇಲ್ಲಿ? ಎಸ್, ಅಂಕಲ್ ಅಂತ ಹೇಳಿ ಕರಿತೀವಿ. ಫಾದರ್ ಅಥವಾ ಮದರ್ನ ಬ್ರದರ್ ಇದ್ರು ಅಂದರೆ ಅವ್ರಿಗೆ ನಾವು ಅಂಕಲ್ ಅಂತ ಹೇಳಿ ಕರಿತೀವಿ. ಒಂದು, ಸೊ ಇದರಲ್ಲೇ ನಾನು ಹೇಳಿದ್ದೆ ಅಲ್ವಾ, ರೈಟ್? ಇದರಲ್ಲೇ ಹೇಳಿದ್ದೆ ಮೆಟರ್ನಲ್ ಅಂಕಲ್, ಎಸ್, ಮೆಟರ್ನಲ್ ಅಂಕಲ್ ಅಂತ ಹೇಳಿ ಬರ್ತಾರೆ ಇದರಲ್ಲಿ, ರೈಟ್? ಹಾಗಾದರೆ ಮೆಟರ್ನಲ್ ಅಂಕಲ್ ಅಂದರೆ ಯಾರು, ರೈಟ್ ಕೌಶಿಕ್? ಎಸ್, ಮೆಟರ್ನಲ್ ಅಂಕಲ್ ಅಂದರೆ ಯಾರು? ಯಾರು ಅಂದರೆ ಮದರ್ಸ್ ಬ್ರದರ್ ಇರ್ತಾರಲ್ವಾ, ಮದರ್ನ ಬ್ರದರ್ಗೆ ಮೆಟರ್ನಲ್ ಅಂಕಲ್ ಅಂತ ಹೇಳಿ ಕರಿತೀವಿ. ಸೊ ಎಂ ಮೆಟರ್ನಲ್ ಬ್ರೋ ಅಂದರೆ ಎಸ್, ಮೆಟರ್ನಲ್ ಅಂಕಲ್, ಮದರ್ಸ್ನ ಬ್ರದರ್ಗೆ ಮೆಟರ್ನಲ್ ಅಂಕಲ್ ಅಂತ ಹೇಳಿ ಕರಿತೀವಿ, ಓಕೆನಾ? ಎಸ್, ಸರಿ. ಹಾಗಾದರೆ ಪೆಟರ್ನಲ್ ಅಂಕಲ್ ಅಂದರೆ ಯಾರು ಹಾಗಾದರೆ? ಎಸ್, ಪೆಟರ್ನಲ್ ಅಂಕಲ್ ಅಂದರೆ ಯಾರು ಹಾಗಾದರೆ? ಮದರ್ಸ್ ಬ್ರದರ್ನ ಮೆಟರ್ನಲ್ ಅಂಕಲ್ ಅಂತ ಕರಿತೀವಿ. ಸೊ ಹಾಗಾದರೆ ಪೆಟರ್ನಲ್ ಅಂಕಲ್ ಅಂದರೆ ಫಾದರ್ಸ್ ಬ್ರದರ್. ಸೊ ಫಾದರ್ ಬ್ರದರ್ನ, ಎಸ್, ಫಾದರ್ಸ್ ಬ್ರದರ್ನ ನಾವೆಂತ ಹೇಳಿ ಕರಿತೀವಿ? ಎಸ್, ಫಾದರ್ಸ್ ಬ್ರದರ್ನ ಪೆಟರ್ನಲ್ ಅಂಕಲ್ ಅಂತ ಹೇಳಿ ಕರಿತೀವಿ, ರೈಟ್? ಕೌಶಿಕ್, ಪೂಜಾ, ಅಶ್ವಿನಿ, ಎಸ್ ಆನ್ಸರ್ ಮಾಡಬೇಕು, ರೈಟ್? ಸರಿ. ಹಾಗಾದರೆ ಫಾದರ್ ಅಥವಾ ಮದರ್ನ ಬ್ರದರ್ನ ನಾವು ಅಂಕಲ್ ಅಂತ ಹೇಳಿ ಕರಿತೀವಿ. ಮೆಟರ್ನಲ್ ಅಂಕಲ್ ಮೀನ್ಸ್ ಮದರ್ಸ್ ಬ್ರೋ, ಪೆಟರ್ನಲ್ ಅಂಕಲ್ ಅಂದರೆ ಫಾದರ್ಸ್ ಬ್ರೋ. ಈಗ ಅಂಕಲ್ ಬಂದಮೇಲೆ ಯಾರು ಬರಬೇಕು? ಆಂಟಿ ಬರಲೇಬೇಕು,
ರೈಟ್. ಇಂಗ್ಲೀಷಲ್ಲಿ ಆಂಟ್ ಅಂತ ಅಷ್ಟೇ ಕರಿತೀವಿ, ಬಟ್ ಕನ್ನಡದಲ್ಲಿ ಅದು ಹೋಗಿ ಹೋಗಿ ಆಂಟಿ ಆಗಿಬಿಟ್ಟಿದೆ, ರೈಟ್. ಎಸ್ ಸರಿ. ಹಾಗಾದರೆ ಫಾದರ್ಸ್ ಆರ್ ಮದರ್ನ ಸಿಸ್ಟರ್, ಫಾದರ್ಸ್ ಆರ್ ಮದರ್ ಸಿಸ್ಟರ್ನ ನಾವೆಂತ ಕರಿತೀವಿ, ಆಂಟ್ ಅಂತ ಹೇಳಿ ಕರಿತೀವಿ, ಹೌದಲ್ವಾ. ಇವಾಗ ನಮಗೆಲ್ಲ ಗೊತ್ತು ಅಮ್ಮನ ತಂಗಿ ಅಥವಾ ಅಕ್ಕ ಇದ್ರು ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಹೇಳಿ ಕರಿತೀವಿ, ನಮಗೆ ಗೊತ್ತು. ಬಟ್ ಇಂಗ್ಲೀಷಲ್ಲಿ ನಾವೇನಂತ ಹೇಳಿ ಕರಿತೀವಿ? ಎಸ್ ಕೌಶಿಕ್, ಆಂಟ್ ಅಂತ ಅಂತೀವಿ, ರೈಟ್. ಸರಿ, ಹಾಗಾದರೆ ಫಾದರ್ನ ತಂಗಿ ಅಥವಾ ಅಕ್ಕ ಇದ್ರು ನಾವೇನಂತ ಕರಿತೀವಿ? ಅತ್ತೆ ಅಂತ ಹೇಳಿ ಕರಿತೀವಿ, ಹೌದಲ್ವಾ. ನಮ್ಮಮ್ಮನ್ನ ಸಾರಿ ನಮ್ಮಪ್ಪನ ಅಕ್ಕ ತಂಗಿ ಅವ್ರು ನಮಗೇನಾಗ್ತಾರೆ? ಅತ್ತೆ ಅಂತ ಹೇಳಿ ಕರಿತೀವಿ. ಬಟ್ ಇಂಗ್ಲೀಷಲ್ಲಿ ಆಂಟ್ ಅಷ್ಟೇ. ನಮಗೆ ಗೊತ್ತು ಮದರ್ನ ತಂಗಿ ಅಥವಾ ಅಕ್ಕ ಇದ್ರೆ ಆಂಟ್ ಅಂತಲೇ ಕರಿತೀವಿ, ಚಿಕ್ಕವರಿದ್ರೆ ಆಂಟ್ ಅಂತೀವಿ, ದೊಡ್ಡವರಿದ್ರೆ ದೊಡ್ಡಮ್ಮ ಅಂತ ಹೇಳಿ ಕರಿತಾ ಇದ್ವಿ. ಬಟ್ ಇಂಗ್ಲೀಷಲ್ಲಿ ಒಂದೇ ವರ್ಡ್, ದಟ್ ಈಸ್ ಆಂಟ್. ಓಕೆ, ಸೊ ಫಾದರ್ ಆರ್ ಮದರ್ ಸಿಸ್ಟರ್ ಇದ್ರು ಅಂದರೆ ಅವ್ರಿಗೆ ನಾವೆಂತ ಕರಿತೀವಿ? ಆಂಟ್ ಅಂತ ಹೇಳಿ ಕರಿತೀವಿ. ಸರಿ, ಹಾಗಾದರೆ ಇದರಲ್ಲೂ ಟೂ ಟೈಪ್ಸ್, ದಟ್ ಈಸ್ ಮೆಟರ್ನಲ್ ಆಂಟ್ ಆ್ಯಂಡ್ ದೆನ್ ಪೆಟರ್ನಲ್ ಆಂಟ್. ಸರಿ, ಹಾಗಾದರೆ ಮೆಟರ್ನಲ್ ಆಂಟ್ ಅಂತಂದರೆ, ರೈಟ್, ಮೆಟರ್ನಲ್ ಆಂಟ್. ಸೊ ಮೆಟರ್ನಲ್ ಆಂಟ್ ಅಂತ ಇದ್ರು ಅಂದರೆ, ಎಸ್, ಮದರ್ ಸಿಸ್ಟರ್, ಸಿಸ್ಟರ್ ಆಫ್ ಮದರ್ ಅಥವಾ ಮದರ್ಸ್ ಸಿಸ್ಟರ್. ಓಕೆನಾ, ಸೊ ಮದರ್ ಸಿಸ್ಟರ್ ಇದ್ರು ಅಂದರೆ ಮೆಟರ್ನಲ್ ಆಂಟ್, ಪೆಟರ್ನಲ್ ಆಂಟ್. ಸೊ ಪೆಟರ್ನಲ್ ಆಂಟ್ ಅಂತಂದರೆ, ರೈಟ್, ಫಾದರ್ಸ್ ಸಿಸ್ಟರ್ ಆರ್ ಸಿಸ್ಟರ್ಸ್ ಸಿಸ್ಟರ್ ಆಫ್ ಫಾದರ್, ಫಾದರ್ಸ್ ಸಿಸ್ಟರ್ನ ನಾವೇನಂತ ಹೇಳಿ ಕರಿತೀವಿ, ರೈಟ್, ಪೆಟರ್ನಲ್ ಆಂಟ್ ಅಂತ ಹೇಳಿ ಕರಿತೀವಿ. ಎಸ್ ಕೌಶಿಕ್, ಇದಿಷ್ಟು ನೀವು ಬೇಸಿಕಲ್ಲಿ ಓದ್ಕೊಂಡಿದ್ರ? ಮೀನ್ಸ್ ಈ ಥರ ಇದೆ ಇದೆ ನೆನ್ಪಿಟ್ಕೋಬೇಕಷ್ಟೇ, ಸಿಂಪಲ್ ಆಗಿದೆ ಅದು. ಎಸ್, ಇದೆಲ್ಲೂ ಕೇಳಲ್ಲ, ಮೆಟರ್ನಲ್ ಆಂಟ್ ಪೆಟರ್ನಲ್ ಆಂಟ್ ಸಮ್ ಟೈಮ್ಸ್ ಕೇಳ್ತಾರೆ ಅಷ್ಟೇ, ಬಟ್ ಇದಿಷ್ಟು ನಮಗೆ ಗೊತ್ತಿರಬೇಕು. ಓಕೆನಾ, ಎಸ್, ಬ್ರೋ ಗೊತ್ತಾಯ್ತು, ಸಿಸ್ಟರ್ ಗೊತ್ತಾಯ್ತು, ಅಂಕಲ್ ಗೊತ್ತಾಯ್ತು, ಆಂಟಿ ಗೊತ್ತಾಯ್ತು. ಸೊ ನೆಕ್ಸ್ಟ್ ಒನ್ ಈಸ್ ಫಿಫ್ತ್ ಒನ್, ದಟ್ ಈಸ್ ಫಾದರ್ ಇನ್ ಲಾ. ಓಕೆ, ಫಾದರ್ ಇನ್ ಲಾ, ಫಾದರ್ ಇನ್ ಲಾ ಅಂತ ಹೇಳಿ ಯಾರನ್ನ ಕರಿತೀವಿ? ಎಸ್ ಕೌಶಿಕ್, ಎಲ್ಲ ಆಗಿದೆ ಮ್ಯಾಮ್. ಎಸ್, ಒಂದ್ಸಲಿ ರಿವಿಷನ್. ಓಕೆನಾ, ಸೊ ಒಂದ್ಸಲಿ ರಿವಿಷನ್ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ನಾನು, ರೈಟ್ ಕೌಶಿಕ್? ಒನ್ 10 minutes ಅಷ್ಟೇ ರಿವಿಷನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ಸರಿ, ಹಾಗಾದರೆ ಫಾದರ್ ಇನ್ ಲಾ ಅಂತ ಹೇಳಿ ಯಾರಿಗೆ ಕರಿತೀವಿ? ಎಸ್, ಫಾದರ್ ಇನ್ ಲಾ ಅಂತ ಹೇಳಿ ಫಾದರ್ ಆಫ್, ಫಾದರ್ ಆಫ್ ಹಸ್ಬೆಂಡ್ ಆರ್ ವೈಫ್, ಹಸ್ಬೆಂಡ್ ಆರ್ ವೈಫ್. ನಿಮ್ಮ ಗಂಡನ ಅಪ್ಪ ಫಾದರ್ ಇನ್ ಲಾ, ಮಾವ ಅಂತ ಹೇಳಿ ಕರಿತೀವಲ್ವಾ, ರೈಟ್. ಸೊ ಫಾದರ್ ಆಫ್ ಹಸ್ಬೆಂಡ್ ಆರ್ ವೈಫ್. ನಿಮ್ಮ ಹೆಂಡತಿ ಅಪ್ಪ ಇದ್ರೆ ಫಾದರ್ ಇನ್ ಲಾ, ನಿಮ್ಮ ಗಂಡನ ಅಪ್ಪ ಇದ್ರೆ ಫಾದರ್ ಇನ್ ಲಾ. ಸೊ ದಟ್ಸ್ ವೈ ಫಾದರ್ ಇನ್ ಲಾ, ಕ್ಲಿಯರ್? ಎಸ್, ಹಸ್ಬೆಂಡ್ಸ್ ಫಾದರ್, ರೈಟ್ ಕೌಶಿಕ್? ಎಸ್. ಸರಿ, ಹಾಗಾದರೆ ಸಿಕ್ಸ್ ಒನ್ ಈಸ್ ಮದರ್ ಇನ್ ಲಾ. ಮದರ್ ಇನ್ ಲಾ ಅಂದರೆ, ಎಸ್, ಮದರ್ ಆಫ್ ಹಸ್ಬೆಂಡ್ ಆರ್ ವೈಫ್, ರೈಟ್, ಮದರ್ ಆಫ್ ಹಸ್ಬೆಂಡ್ ಆರ್ ವೈಫ್, ಮದರ್ ಆಫ್ ಹಸ್ಬೆಂಡ್ ಆಫ್ ವೈಫ್, ಇದನ್ನ ಮದರ್ ಇನ್ ಲಾ ಅಂತ ಹೇಳಿ ಕರಿತೀವಿ. ಓಕೆನಾ, ಎಸ್ ಕೌಶಿಕ್, ಆನ್ಸರ್ ಮಾಡಿ. ಪೂಜಾ, ಕ್ಲಿಯರ್? ಸರಿ, ಹಾಗಾದರೆ ಸೆವೆಂತ್ ಒನ್ನು ಸನ್ ಇನ್ ಲಾ, ಸನ್ ಇನ್ ಲಾ. ಸನ್ ಇನ್ ಲಾ ಅಂದರೆ ಯಾರು? ಯಾರು ಸನ್ ಇನ್ ಲಾ ಅಂದರೆ ಅಳಿಯ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ, ಅಳಿಯ, ರೈಟ್. ಸೊ ಸನ್ ಅಂದರೆ ಮಗ, ಸನ್ ಇನ್ ಲಾ ಅಂದರೆ ಅಳಿಯ ಆಗ್ತಾನೆ. ಸೊ ಸನ್ ಇನ್ ಲಾ ಅಂದರೆ ಹಸ್ಬೆಂಡ್ ಆಫ್, ಹಸ್ಬೆಂಡ್ ಆಫ್ ಡಾಟರ್ ಅಥವಾ ಡಾಟರ್ಸ್ ಹಸ್ಬೆಂಡ್. ಓಕೆನಾ, ಹಸ್ಬೆಂಡ್ ಆಫ್ ಡಾಟರ್ ಅಥವಾ ಡಾಟರ್ಸ್ ಹಸ್ಬೆಂಡ್, ರೈಟ್ ಕೌಶಿಕ್? ಡಾಟರ್ಸ್ ಹಸ್ಬೆಂಡ್ ಆಗ್ತಾರೆ, ರೈಟ್. ಇವ್ರನ್ನ ಸನ್ ಇನ್ ಲಾ ಅಂತ ಹೇಳಿ ಕರಿತೀವಿ. ಸರಿ, ಹಾಗಾದರೆ ಡಾಟರ್ ಇನ್ ಲಾ ಅಂದರೆ ಯಾರು? ಡಾಟರ್ ಇನ್ ಲಾಗಿ ಕನ್ನಡದಲ್ಲಿ ಏನಂತಾರಮ್ಮ? ಸನ್ ಇನ್ ಲಾ ಅಂದರೆ ಅಳಿಯ, ರೈಟ್. ಸೊ ಡಾಟರ್ ಇನ್ ಲಾ ಅಂದರೆ ಸೊಸೆ, ಸೊಸೆ ಅಂತ ಕರಿತೀವಿ. ಸೊ ಡಾಟರ್ ಇನ್ ಲಾ ಅಂದರೆ ವೈಫ್ ಆಫ್ ಸನ್. ಓಕೆನಾ, ಸೊ ವೈಫ್ ಆಫ್ ಸನ್ನ ನಾವೇಂತ ಹೇಳಿ ಕರಿತೀವಿ, ರೈಟ್, ವೈಫ್ ಆಫ್ ಸನ್. ಮಗನ ಹೆಂಡತಿ, ಮಗನ ಹೆಂಡತಿನ ನಾವು ಡಾಟರ್ ಇನ್ ಲಾ ಅಂತ ಹೇಳಿ ಕರಿತೀವಿ. ಓಕೆ, ಇಟ್ಸ್ ಕ್ಲಿಯರ್? ಎಸ್ ಕೌಶಿಕ್, ರೈಟ್. ಸೊ ನೆಕ್ಸ್ಟ್ ಒನ್ ಬ್ರದರ್ ಇನ್ ಲಾ ಬರುತ್ತೆ. ಓಕೆನಾ, ಎಸ್, ಬ್ರದರ್ ಇನ್ ಲಾ. ಸೊ ಬ್ರದರ್ ಇನ್ ಲಾ ಅಂದರೆ ಯಾರು? ಸೊ ಇವೆಲ್ಲ ಇವೆಲ್ಲ ಇಂಪಾರ್ಟೆಂಟ್. ಓಕೆನಾ, ಸೊ ಇದಂತೂ ನೆನ್ಪಿಟ್ಕೋತೀರಾ, ದಟ್ಸ್ ಫೈನ್. ಬಟ್ ಈ ಕಡೆ ಇರೋದು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕು. ಸೊ ಸನ್ ಇನ್ ಲಾ, ಫಾದರ್ ಇನ್ ಲಾ, ಮದರ್ ಇನ್ ಲಾ, ಡಾಟರ್ ಇನ್ ಲಾ, ನೆಕ್ಸ್ಟ್ ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಇಷ್ಟೇ ಇರಲ್ಲಿ ಮುಗಿಯುತ್ತೆ, ರೈಟ್. ಕೌಶಿಕ್, ಹಾಗಾದರೆ ಬ್ರದರ್ ಇನ್ ಲಾ ಅಂದರೆ ಯಾರು, ರೈಟ್? ಹಸ್ಬೆಂಡ್ ಆರ್ ವೈಫ್ಸ್ ರೋ. ನೀವೇನು ಬರೀ ಹಸ್ಬೆಂಡ್ ಅಷ್ಟು ಅಂತ ಹೇಳಿದರೆ ವೈಫ್ನ ಎಲ್ಲಿ ಬಿಡೋಣ, ರೈಟ್? ಹಸ್ಬೆಂಡ್ ಅಥವಾ ಬ್ರದರ್ ಆಫ್, ಬ್ರದರ್ ಆಫ್ ಹಸ್ಬೆಂಡ್ ಆರ್ ವೈಫ್,
ನಿಮ್ಮ ಗಂಡನ ಅಣ್ಣ ಅಥವಾ ತಮ್ಮ ಇದ್ರೆ ಅವರಿಗೆ ಬ್ರದರ್ ಇನ್ ಲಾ ಅಂತ ಹೇಳ್ತೀವಿ. ನಿಮ್ಮ ಹೆಂಡತಿಯ ಅಣ್ಣ ಅಥವಾ ತಮ್ಮ ಇದ್ರೆ ಅವ್ರಿಗೂ ಕೂಡ ನಾವೆಂತ ಹೇಳ್ತೀವಿ ಬ್ರದರ್ ಇನ್ ಲಾ ಅಂತ ಹೇಳ್ತೀವಿ. ಅಂಡ್ ದೆನ್ ಇನ್ನೊಬ್ರು ಯಾರು ಬ್ರದರ್ ಇನ್ ಲಾ ಅಂದ್ರೆ ಸಿಸ್ಟರ್ಸ್ ಹಸ್ಬೆಂಡ್, ಸಿಸ್ಟರ್ಸ್ ಹಸ್ಬೆಂಡ್. ಓಕೆನಾ? ನಿಮಗೆ ತಂಗಿ ಅಥವಾ ಅಕ್ಕ ಇದ್ರೆ ಅವ್ರ ಗಂಡನೂ ಕೂಡ ಬ್ರದರ್ ಇನ್ ಲಾ ಅಂತ ಹೇಳಿ ಕರಿತೀವಿ ಇಬ್ರಿಗೂ. ನಿಮ್ಮ ತಂಗಿ ಅಥವಾ ಅಕ್ಕ ಇದ್ರೆ ಅವ್ರ ಗಂಡನಿಗೂ ಕೂಡ ಬ್ರದರ್ ಇನ್ ಲಾ ಅಂತ ಹೇಳಿ ಕರಿತೀವಿ. ಓಕೆನಾ? ಎಸ್. ಸರಿ, ಹಾಗಾದ್ರೆ ಲಾಸ್ಟ್ ಒನ್ ದಟ್ ಈಸ್ ಸಿಸ್ಟರ್ ಇನ್ ಲಾ. ಸಿಸ್ಟರ್ ಇನ್ ಲಾ, ರೈಟ್ ಕೌಶಿಕ್? ಸಿಸ್ಟರ್ ಹಸ್ಬೆಂಡ್ ಬರ್ತಾರೆ ಅಲ್ವಾ, ರೈಟ್. ಸೊ ಹಾಗಾದ್ರೆ ಲಾಸ್ಟ್ ಒನ್ ಈಸ್ ಸಿಸ್ಟರ್ ಇನ್ ಲಾ ಮೀನ್ಸ್ ಸಿಸ್ಟರ್ ಆಫ್ ಹಸ್ಬೆಂಡ್ ಆರ್ ವೈಫ್. ಕನ್ನಡದಲ್ಲಿ ನಾದಿನಿ ಅಂತ ಹೇಳಿ ಕರಿತೀವಲ್ವಾ, ನಾದಿನಿ ಅಂತ ಹೇಳಿ ಕರಿತೀವಿ. ಅಪ್ಪನ ತಂಗಿ ಇದ್ರೆ ನಿಮಗೆ ಅತ್ತೆ ಆಗ್ತಾರೆ, ಬಟ್ ನಿಮ್ಮಮ್ಮಂಗೆ ಅವ್ರ ಗಂಡನ ತಂಗಿ ಅಥವಾ ಅಕ್ಕ ಇದ್ರೆ ಅವ್ರ ನಾದಿನಿ ಆಗ್ತಾರೆ, ರೈಟ್? ಸೊ ಅವ್ರನ್ನ ಸಿಸ್ಟರ್ ಇನ್ ಲಾ ಅಂತ ಹೇಳಿ ಕರಿತೀವಿ. ಸೊ ಸಿಸ್ಟರ್ ಇನ್ ಲಾ ಮೀನ್ಸ್ ಸಿಸ್ಟರ್ ಆಫ್ ಹಸ್ಬೆಂಡ್ ಆರ್ ವೈಫ್. ಎಸ್ ಕೌಶಿಕ್, ಕ್ಲಿಯರ್ ಆಯ್ತಾ ಇಷ್ಟು? ಅಥವಾ ಇದನ್ನೇನಂತ ಕರಿತೀವಿ, ರೈಟ್? ಸೊ ಬ್ರದರ್ಸ್ ವೈಫ್, ರೈಟ್? ನಿಮ್ಮ ಬ್ರದರ್ನ ವೈಫ್ ಕೂಡ ನಿಮಗೆ ಸಿಸ್ಟರ್ ಇನ್ ಲಾ ಆಗ್ತಾರೆ. ಓಕೆ, ಎಸ್. ಇವರ ಗಂಡ ಕೂಡ ನಿಮಗೇನಾಗ್ತಾರೆ, ಬ್ರದರ್ ಇನ್ ಲಾ ಆಗ್ತಾರೆ. ಇವರ ಹೆಂಡತಿ ನಿಮಗೆ ಸಿಸ್ಟರ್ ಇನ್ ಲಾ ಆಗ್ತಾರೆ. ಕ್ಲಿಯರ್ ಇಷ್ಟು ಆಯ್ತಾ? ಎಸ್. ಇನ್ನೊಂದು ಕಸಿನ್ಸ್ ಬರ್ತಾರೆ, ರೈಟ್? ಚಿಕ್ಕ ದೊಡ್ಡಪ್ಪನ ಮಕ್ಕಳು ನೀವು ಹೇಳ್ತಿರಲ್ಲ, ಇವ್ರು ಯಾರು ಅಂದರೆ ನನ್ನ ಕಸಿನ್ ಸಿಸ್ಟರ್ ಅಂತ ಹೇಳಿ ಹೇಳ್ತೀವಿ. ಬಟ್ ಕಸಿನ್ ಸಿಸ್ಟರ್ ಅಂತ ಹೇಳಬಾರದು, ಜಸ್ಟ್ ಶೀ ಈಸ್ ಮೈ ಕಸಿನ್ ಆರ್ ಹೀ ಈಸ್ ಮೈ ಕಸಿನ್ ಅಂತ ಹೇಳಿದರೆ ಕ್ಲಿಯರ್ ಆಗಿಬಿಡುತ್ತೆ, ರೈಟ್? ಎಸ್. ಓಕೆ ಅಲ್ವಾ? ಒಂದೇ ನಿಮಿಷ ಇರಿ. ಎಸ್ ಕೌಶಿಕ್, ಕ್ಲಿಯರ್ ಆಯ್ತಲ್ವಾ ಇದಿಷ್ಟು, ರೈಟ್? ಇದಿಷ್ಟು ನಾನು ಕೊಡ್ತೀನಿ ನೋಟ್ಸ್ ನಿಮಗೆ, ಓಕೆನಾ? ಸೊ ನೋ ಪ್ರಾಬ್ಲಮ್, ರೈಟ್? ಸೊ ಇಷ್ಟು ಗೊತ್ತಾಯ್ತು ಅಂದರೆ ಇನ್ನೊಂದು ಎರಡಿದೆ, ನೆಪ್ಯೂ ಆ್ಯಂಡ್ ನೀಸ್ ಒಂದು ಗೊತ್ತಾಗಬೇಕು, ರೈಟ್? ಅದೊಂದು ಇಂಪಾರ್ಟೆಂಟ್. ಸೊ ಹಾಗಾದರೆ ನೆಕ್ಸ್ಟ್ ಒನ್ ನೆಪ್ಯೂ ಅಂತ ಹೇಳಿ ಕರಿತೀವಿ. ನೆಪ್ಯೂ ಅಂದರೆ ಏನು? ಸೊ ಸನ್ ಆಫ್ ಬ್ರದರ್ ಆರ್ ಸಿಸ್ಟರ್ನ ನೆಪ್ಯೂ ಅಂತ ಕರಿತೀವಿ. ಸನ್ ಅನ್ನೋದು ಇಂಪಾರ್ಟೆಂಟ್, ಮಗ. ನಿಮ್ಮ ಅಣ್ಣ ಅಥವಾ ಅಕ್ಕ, ತಮ್ಮ, ತಂಗಿ ಅವ್ರ ಮಕ್ಕಳು ಇರ್ತಾರಲ್ವಾ, ಮಕ್ಕಳು ಮೀನ್ಸ್ ಅವ್ರ ಮಗ ಇರ್ತಾನಲ್ಲ, ಅವನೇ ನಿಮಗೆ ನೆಪ್ಯೂ ಆಗ್ತಾನೆ. ನಾವು ಕನ್ನಡದಲ್ಲಿ ಈಗ ನಮ್ಮ ಅಕ್ಕನ ಮಗ ನಮಗೆ ನಮ್ಮ ಮಗನೇ ಆಗ್ತೀವಿ ಅಂತೀವಿ, ಇವರು ಸೋದರಳಿ ಅಂತ ಹೇಳಿ ಕರ್ತಾರೆ. ಸೊ ಸಮ್ ಬೇರೆ ಬೇರೆ ರಿಲೇಷನ್ಶಿಪ್ ಬರುತ್ತೆ, ಬಟ್ ಇಂಗ್ಲೀಷಲ್ಲಿ ಒಂದೇ ವರ್ಡ್, ದಟ್ ಈಸ್ ನೆಪ್ಯೂ. ಸೊ ಸನ್ ಆಫ್ ಬ್ರದರ್ ಆರ್ ಸಿಸ್ಟರ್ನ ನೆಪ್ಯೂ ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ನೀಸ್ ಅಂತ ಹೇಳಿ ಕರಿತೀವಿ. ಸೊ ನೀಸ್ ಅಂದರೆ ಡಾಟರ್ ಆಫ್ ಬ್ರದರ್ ಆರ್ ಸಿಸ್ಟರ್. ಸೊ ಡಾಟರ್ ಆಫ್ ಬ್ರದರ್ ಆರ್ ಸಿಸ್ಟರ್ನ ನೀಸ್ ಅಂತ ಹೇಳಿ ಕರಿತೀವಿ. ಸಿಬ್ಲಿಂಗ್ಸ್ ಅಂದರೆ ಬ್ರದರ್ ಆ್ಯಂಡ್ ಸಿಸ್ಟರ್ನ ಸಿಬ್ಲಿಂಗ್ಸ್ ಅಂತ ಹೇಳಿ ಕರಿತೀವಿ, ರೈಟ್ ಕೌಶಿಕ್? ಎಸ್. ಕ್ಲಿಯರ್ ಆಯ್ತಲ್ವಾ ಇದಿಷ್ಟು? ಸೊ ಇದಿಷ್ಟು ಬೇಸಿಕ್ ಕ್ಲಾಸ್. ಸೊ ಇದಿಷ್ಟು ರಕ್ತ ಸಂಬಂಧ ಕನ್ನಡದಲ್ಲಿ ನಾವು ಆರಾಮ ನೆನ್ಪಿಟ್ಕೋತೀವಿ. ಎಸ್, ಯಾಕಂದರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಕನ್ನಡದಲ್ಲಿ ಹೇಳಿಕ್ ನಮಗೆ ಏನೂ ತೊಂದರೆ ಆಗೋದಿಲ್ಲ, ರೈಟ್? ಬಟ್ ಇಂಗ್ಲೀಷಲ್ಲಿ ವರ್ಡ್ಸ್ನ ನೆನ್ಪಿಟ್ಕೋಬೇಕು, ಓಕೆನಾ? ಎಸ್, ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟಿಂಗಿಂದ ಇಂಗ್ಲೀಷ್ ಮೀಡಿಯಂ ಇದ್ದವರಿಗೆ ಓಕೆ ಇಟ್ಸ್ ಫೈನ್, ಬಟ್ ಇವಾಗ ಡಿಗ್ರಿ ಮಾಡ್ತಿದ್ದೀರಾ ಅದು ಇದು ಹಾಗೆ ಹೀಗೆ ಅಂದೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವರ್ಡ್ಸ್ನ ನೆನ್ಪಿಡಿ, ಪ್ರಾಕ್ಟೀಸ್ ಮಾಡಿ, ಸೊ ಇದು ಈಸಿ ಆಗುತ್ತೆ. ಕ್ಲಿಯರ್? ಎಸ್, ಇದಿಷ್ಟು ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ಪ್ರಾಬ್ಲಮ್ಸ್ ಮಾಡ್ಕೋತಾ ಹೋಗೋಣ. ಸೊ ಬೇಸಿಕ್ ಪ್ರಾಬ್ಲಮ್ಸಿಂದ ತಗೋತಾ ಇದ್ದೀನಿ, ರೈಟ್? ಸೊ ಅದಾದಮೇಲೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಎಸ್, ಓಕೆ. ಸೊ ಫಸ್ಟ್ ಕ್ವೆಶನ್ ಈಸ್ ಹಿಯರ್, ರೈಟ್? ಸೊ ಸೆಕೆಂಡ್ ಕ್ವೆಶನ್ ಇದೆ ಇದು. ಓಕೆ, ಸೊ ಫಸ್ಟ್ ಕ್ವೆಶನ್ ಈಸ್ ಹಿಯರ್. ಎ ಈಸ್ ಬಿಸ್ ಡಾಟರ್, ಬಿ ಈಸ್ ಸೀಸ್ ಮದರ್, ಡಿ ಈಸ್ ಸೀಸ್ ಬ್ರದರ್. ಓಕೆನಾ? ಸೊ ಡಿ ಈಸ್ ಸೀಸ್ ಬ್ರದರ್, ದೆನ್ ಹೌ ಈಸ್ ಡಿ ರಿಲೇಟೆಡ್ ಟು ಎ ಅಂತ ಹೇಳಿ ಕೊಟ್ಟಿದ್ದಾರೆ, ರೈಟ್? ಎಸ್ ಕೌಶಿಕ್, ನಿಧಾನಕ್ಕೆ ಕೂತು ಆನ್ಸರ್ ಮಾಡಿ. ಸೊ ಇವೆಲ್ಲ ಏನು ಬೇಸಿಕ್ ಕ್ವೆಶನ್ಸ್, ದೆನ್ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿರೋರು ಸುಮ್ಮನೆ ಕ್ಲಾಸ್ ಕೇಳಬೇಡಿ, ಆನ್ಸರ್ ಮಾಡಿ, ರೈಟ್?
ತುಂಬ ಸಿಂಪಲ್ ಆಗಿದೆ, ಬೇಸಿಕ್ ಆಗಿರೋ ಕ್ವೆಶನ್ಸ್ ತಗೋತಾ ಇದ್ದೀನಿ. ಓಕೆ ಯಸ್ ಕೌಶಿಕ್, ಸೊ ಕ್ವೆಶನ್ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಬೇರೆ ಟೈಪ್ಸ್ ಕ್ವೆಶನ್ ಮಾಡಿಸಿದ್ದೆ, ಸ್ಟಾರ್ಟಿಂಗ್ಗೆ ಆ ಥರ ಪ್ರಾಬ್ಲಮ್ಸ್ ತೊಗೊಂಡಿದ್ರೆ ನಿಮಗೆ ಮೇ ಬಿ ಕಷ್ಟ ಆಗಿರ್ಬೋದು, ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೈಟ್. ಸೊ ಬೇಸಿಕ್ ಕ್ಲಾಸಿಂದ ತಗೋತಾ ಇದ್ದೀನಿ ಮತ್ತೆ. ಎಸ್, ಎ ಈಸ್ ಬೀಸ್ ಡಾಟರ್. ಓಕೆ, ಬಿ ಈಸ್ ಸೀಸ್ ಮದರ್, ಡಿ ಈಸ್ ಸೀಸ್ ಫಾದರ್, ಹೌ ಈಸ್ ಡಿ ರಿಲೇಟೆಡ್ ಟು ಎ? ಓಕೆ ಎಸ್ ಆನ್ಸರ್ ಮಾಡಿ. ಎಸ್ ಕೌಶಿಕ್, ಸಿ ಬರುತ್ತಾ? ಬ್ರದರ್ ಬರುತ್ತಾ? ಸನ್ ಬಂತಾ ನಿಮಗೆ? ರೈಟ್, ನೋಡೋಣ ಹಾಗಾದ್ರೆ, ಚೆಕ್ ಮಾಡೋಣ. ಓಕೆನಾ? ಸೊ ಎ ಈಸ್ ಬೀಸ್ ಡಾಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಿಮಗೆ ಇನ್ನೊಂದು ಹೇಳೋದು ಮರ್ತೆ ನಾನು. ಸೊ ಇಲ್ಲಿ ನೀವಿದ್ದೀರಾ ರೈಟ್, ನಿಮ್ಮ ಹೆಸರೇನು? ರಕ್ಷಿತಾ ಅಲ್ವಾ? ಎಸ್, ಮೀ ಅಂದರೆ ರಕ್ಷಿತಾ ಅಂತ ನೆನ್ಪಿಟ್ಕೊಳ್ತೀರಾ ಈಗ. ಸೊ ನೀವು ಬರ್ತೀರಾ, ನಿಮ್ಮ ತಮ್ಮ ಅಥವಾ ನಿಮ್ಮ ತಂಗಿ, ನೀವೆಲ್ಲ ಒಂದೇ ಜನ್ರೇಷನ್ಗೆ ಬರ್ತೀರಾ ರೈಟ್? ನಿಮ್ಮ ತಮ್ಮ, ನಿಮ್ಮ ತಂಗಿ, ನಿಮ್ಮ ಕಸಿನ್ಸು, ಸೊ ಬ್ರದರ್ ಆಗ್ತಾರಾ? ಎಸ್. ಸೊ ಬ್ರದರ್, ಸಿಸ್ಟರ್, ನೀವು, ಕಸಿನ್ಸ್, ನೀವೆಲ್ಲ ಒಂದೇ ಜನ್ರೇಷನಲ್ಲಿ ಬರ್ತೀರಾ. ಸೊ ನಿಮ್ಮ ಅಪ್ಪರ್ ಜನ್ರೇಷನ್ ರೈಟ್ ಅಶ್ವಿನಿ? ಎಸ್, ನಿಮ್ಮ ಅಪ್ಪರ್ ಜನ್ರೇಷನ್, ನಿಮಗಿಂತ ಒಂದು ಜನ್ರೇಷನ್ ಮುಂದೆ ಇರೋರು ಯಾರು? ನಿಮ್ಮ ತಂದೆಯವರು ರೈಟ್. ಸೊ ನಿಮ್ಮ ಫಾದರ್, ಮದರ್, ಎಸ್, ನಿಮ್ಮ ಫಾದರ್, ಮದರ್, ನೆಕ್ಸ್ಟ್ ಫಾದರ್ಗೆ ಬ್ರದರ್ ಮತ್ತು ಸಿಸ್ಟರ್ ರೈಟ್, ಫಾದರ್ಗೆ ಬ್ರದರ್ ಮತ್ತು ಸಿಸ್ಟರ್ ಇರ್ತಾರೆ, ನಿಮ್ಮ ಮದರ್ಗೆ ಬ್ರದರ್ ಮತ್ತು ಸಿಸ್ಟರ್ ಇರ್ತಾರೆ, ಇವರೆಲ್ಲರೂ ಒಂದು ಜನ್ರೇಷನ್, ನಿಮಗಿಂತ ಒಂದು ಜನ್ರೇಷನ್ ಮುಂದಿನವರು. ಓಕೆನಾ? ಸೊ ಇವರೆಲ್ಲ ಅಪ್ಪರ್ ಜನ್ರೇಷನಲ್ಲಿ ಬರ್ತಾರೆ. ನೆಕ್ಸ್ಟ್ ಇವ್ರ ತಂದೆ ತಾಯಿ ಅಂದರೆ ಅಜ್ಜ ಅಜ್ಜಿ ಬರ್ತಾರೆ ರೈಟ್, ನಿಮ್ಮ ಅಪ್ಪ ಅಮ್ಮ ಅಪ್ಪಂಗೆ ರೈಟ್, ಅಪ್ಪಂಗೆ ಬ್ರದರ್ ಸಿಸ್ಟರ್ಸು, ಅಮ್ಮಂಗೆ ಬ್ರದರ್ ಸಿಸ್ಟರ್ಸು, ಇವರ ಕಸಿನ್ಸು, ಇವರೆಲ್ಲರೂ ಒಂದೇ ಜನ್ರೇಷನ್, ನೀವು, ನಿಮ್ಮ ಬ್ರದರ್ ಸಿಸ್ಟರ್, ನಿಮ್ಮ ಕಸಿನ್ಸ್, ನೀವೆಲ್ಲ ಒಂದು ಜನ್ರೇಷನ್. ಸೊ ಇವ್ರಿಗಿಂತ ಒಂದು ಸ್ಟೆಪ್ ಮೇಲೆ ನಿಮ್ಮ ಅಜ್ಜ ಅಜ್ಜಿ ಬರ್ತಾರೆ ರೈಟ್. ಸೊ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಎಸ್, ನಿಮ್ಮ ಮದರ್ಗೂ ಕೂಡ ಅಪ್ಪ ಅಮ್ಮ ಇರ್ತಾರಲ್ವಾ, ಎಸ್, ಇವರು ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಇವರೆಲ್ಲ ಏನು ಒಂದು ಜನ್ರೇಷನ್ಗೆ ಬರ್ತಾರೆ. ಸೊ ಈ ಥರ ನಮಗಿಂತ ಒಂದು ಸ್ಟೆಪ್ ಮೇಲ್ಗಡೆ ಜನ್ರೇಷನ್, ನಮಗಿಂತ ಒಂದು ಜನ್ರೇಷನ್ ಜಾಸ್ತಿ ಇದ್ರು ಅಂದರೆ ಅದನ್ನು ಮೇಲ್ಗಡೆ ಬರ್ತೀವಿ. ಈಗ ನೀವಿದ್ದೀರಾ, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳೆಲ್ಲ ಕೆಳಗಡೆ ಜನ್ರೇಷನ್ಗೆ ಬರ್ತಾರೆ. ಓಕೆನಾ? ಸೊ ಚಿಲ್ಡ್ರನ್ಸ್ ಎಲ್ಲ ನಿಮ್ಮ ಮಕ್ಕಳು, ನಿಮ್ಮ ಬ್ರದರ್ ಮಕ್ಕಳು, ಇವರೆಲ್ಲ ಕೆಳಗಡೆ ಬರ್ತೀವಿ. ಸೊ ಮ್ಯಾರಿಡ್ ಕಪಲ್ಸ್ನ ಈಕ್ವಲ್ಸಿಂದ ಡಿನೋಟ್ ಮಾಡ್ತೀವಿ. ಓಕೆನಾ? ಎಸ್, ಮ್ಯಾರಿಡ್ ಕಪಲ್ಸ್ನ ಈಕ್ವಲ್ಸಿಂದ ಡಿನೋಟ್ ಮಾಡ್ತೀವಿ. ಮೇಲ್ ಇದ್ರೆ ಪ್ಲಸ್ಸಿಂದ ಡಿನೋಟ್ ಮಾಡ್ತೀವಿ, ಫಿಮೇಲ್ ಇದ್ರೆ ಮೈನಸ್ಸಿಂದ ಡಿನೋಟ್ ಮಾಡ್ತೀವಿ. ಬ್ರದರ್, ಸಿಸ್ಟರ್, ಕಸಿನ್ಸ್ ಯಾರೇ ಇದ್ರು ಜಸ್ಟ್ ಒಂದು ಲೈನ್ ಹಾಕಿ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಎಸ್, ಇಷ್ಟೆಲ್ಲ ಆಗಿತ್ತಲ್ವಾ? ಸೊ ಲಾಸ್ಟ್ ಬೇಸಿಕ್ ಕ್ಲಾಸಲ್ಲಿ ಪ್ರತಿಯೊಂದು ಮಾಡಿದ್ದೀನಿ, ಡೀಟೇಲಾಗಿ ಕ್ಲಾಸ್ ಮಾಡಿದ್ದೀನಿ ರೈಟ್. ಮಲಿಕ್, ದೇವರಾಜ್, ಎಸ್, ಬೇಗ ಜಾಯ್ನ್ ಆಗಬೇಕಪ್ಪ, ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ರೈಟ್. ಎಸ್, ಸರಿ. ಹಾಗಾದರೆ ಇಲ್ಲಿ ನೋಡಿ, ಎಸ್, ಸೊ ಎ ಈಸ್ ಬೀಸ್ ಡಾಟರ್ ಅಂತ ಕೊಟ್ಟಿದ್ದಾರೆ ರೈಟ್. ಎ ಅನ್ನೋರು ಯಾರ ಡಾಟರ್? ಹಾಗಾದರೆ ಬಿ ಅ ಡಾಟರ್. ಎ ಈಸ್ ಬೀಸ್ ಡಾಟರ್, ಬಿ ಅ ಡಾಟರ್ ಆಗಿರೋದಕ್ಕೆ ಕೆಳಗಡೆ ರೆಪ್ರೆಸೆಂಟ್ ಮಾಡಿದ್ನಿ. ಸೊ ಫಾದರ್ ಆಗಿದ್ರೆ ಮೇಲ್ಗಡೆ ರೆಪ್ರೆಸೆಂಟ್ ಮಾಡ್ತಿದ್ದೆ. ಸೊ ಎ ಈಸ್ ಬೀಸ್ ಡಾಟರ್, ಸೊ ಡಾಟರ್ ಅಂತ ಕೊಟ್ಟಿದ್ದಾರೆ, ಮೈನಸ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಎಸ್. ನೆಕ್ಸ್ಟ್ ಕೊಟ್ಟಿದ್ರೆ ಬಿ ಈಸ್ ಸೀಸ್ ಮದರ್. ಈ ಬಿ ಇದಾಳಲ್ಲ, ಈ ಬಿ ಸಿಗೆ ತಾಯಿನೂ ಕೂಡ ಹೌದು. ಸೊ ಬಿ ಈಸ್ ಸೀಸ್ ಮದರ್ ಆಲ್ಸೋ. ಸೊ ಅಂದರೆ ಬಿ ಅನ್ನೋಳು ಫೀಮೇಲ್ ಅಂತ ಅರ್ಥ ಆಯಿತು ನಮಗೆ. ಸೊ ಎ ಅನ್ನೋಳು ಫೀಮೇಲ್ ಅಂತ ಗೊತ್ತಾಯ್ತು, ಸಿ ನಮಗೆ ಇನ್ನೂ ಜೆಂಡರ್ ರಿವೀಲ್ ಮಾಡಿಲ್ಲ ಅವರು ರೈಟ್. ಡಿ ಈಸ್ ಸೀಸ್ ಬ್ರದರ್. ಹಾಗಾದರೆ ಡಿ ಅನ್ನೋನಿರ್ತಾನೆ, ಅವನು ಸಿಯ ಬ್ರದರ್ ಆಗಿರ್ತಾನೆ. ಸೊ ಡಿನ ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಬಿಕಾಸ್ ಈಸ್ ಅ ಬ್ರದರ್ ಆ್ಯಂಡ್ ಸನ್, ಈ ಥರ ಹೇಳ್ತೀವಿ. ಸೊ ಹಾಗಾದರೆ ಎಗೆ ಬಿ ತಾಯಿ ಆಗ್ತಾಳೆ ಅಂತ ಹೇಳಿದ್ರೆ, ಸಿಗೂ ಕೂಡ ಬಿ ತಾಯಿ ಆಗ್ತಾಳೆ ಅಂದರೆ, ಇವಳು ಏನು ಅಂತ ಗೊತ್ತಿಲ್ಲ ನಮಗೆ, ಸಿ ಇನ್ನು ಏನು ಅಂತ ಹೇಳಿ ಗೊತ್ತಿಲ್ಲ, ಜಸ್ಟ್ ಅನ್ನ ಅಲ್ಲಿ ಲಿವ್ ಇಟ್. ಓಕೆನಾ? ಸೊ ಹಾಗಾದರೆ ಹೌ ಈಸ್ ಡಿ ರಿಲೇಟೆಡ್ ಟು ಎ? ಹಾಗಾದರೆ ಡಿ ಎಗೆ ಏನು ರಿಲೇಟ್ ಆಗ್ತಾನೆ ರೈಟ್? ಎಸ್, ಏನು ರಿಲೇಟ್ ಆಗ್ತಾನೆ? ಹಾಗಾದರೆ ಬ್ರದರ್ ಆಗ್ತಾನೆ. ಎಸ್, ಬ್ರದರ್, ಸಿ ಇಸ್ ದ ಆನ್ಸರ್. ಸರಿ, ಹಾಗಾದರೆ ಎ ಡಿಗೆ ಏನಾಗ್ತಾಳೆ? ಎ ಡಿಗೆ ಏನಾಗ್ತಾಳೆ ಕೌಶಿಕ್, ಪೂಜಾ, ಅಶ್ವಿನಿ? ಡಿ ಎಗೆ ಬ್ರದರ್ ಆಗ್ತಾನೆ, ಹಾಗಾದರೆ ಎ ಡಿಗೆ ಏನಾಗ್ತಾಳೆ? ಸಿಸ್ಟರ್ ಆಗ್ತಾಳೆ. ಎಸ್, ಎ ಡಿಗೆ ಏನಾಗ್ತಾಳೆ? ಸಿಸ್ಟರ್ ಆಗ್ತಾಳೆ. ಹಾಗಾದರೆ ಬಿ ಎಗೆ ಏನಾಗ್ತಾಳೆ? ಎಸ್ ಕೌಶಿಕ್, ಬಿ ಎಗೆ ಏನಾಗ್ತಾಳೆ? ಮದರ್ ಆಗ್ತಾಳೆ. ಸೊ ಎ ಸಿ ಡಿಗೆ ಮದರ್ ಈಸ್ ಬಿ. ಓಕೆನಾ? ಕ್ಲಿಯರ್? ಎಸ್. ಸರಿ, ಹಾಗಾದರೆ
ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ಎಸ್ ಕೌಶಿಕ್, ಮಲಿಕ್, ದೇವರಾಜ್ ಆನ್ಸರ್ ಮಾಡಬೇಕು, ರೈಟ್? ಸರಿ, ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ಅಶ್ವಿನಿ, ಅರ್ಥ ಆಗ್ತಿದೆಯಾ ಕ್ಲಾಸು? ಯಾಕೆ ಕ್ಲಾಸಿಗೆ ಬರ್ತಾ ಇಲ್ವಲ್ಲ ನೀವು ಅಶ್ವಿನಿ? ದೇವರಾಜ್ ಆನ್ಸರ್ ಮಾಡಿ. ಎಸ್, ಮದರ್ ಆಗ್ತಾರ ಕೌಶಿಕ್? ಎಸ್ ಕೌಶಿಕ್, ಅವಾಗ್ಲಿದಲ್ವಾ ಅದು, ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ಎಸ್, ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿರೋರು ಆನ್ಸರ್ ಮಾಡಬೇಕು, ಸುಮ್ಮನೆ ಕೇಳಂಗಿಲ್ಲ. ಸೊ ಬೇಸಿಕ್ ಕ್ಲಾಸ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಎಸ್ ಮಲಿಕ್, ದೇವರಾಜ್ ಕ್ಯೂ? ಎಸ್, ಏನು ಬಂತು ಆನ್ಸರು? ಹಾಂ, ಮಾಡಿ, ಆರಾಮ್ಸೆ ಮಾಡಿ. ಪಿ ಈಸ್ ಕ್ಯೂಸ್ ಬ್ರದರ್. ಆಪ್ಷನ್ ಬಿ ಬರುತ್ತಾ ಅಶ್ವಿನಿ? ಗ್ರೇಟ್ ಗ್ರ್ಯಾಂಡ್ಸನ್ ಬರುತ್ತಾ ಕೌಶಿಕ್? ನಿಮಗೂ ಗ್ರೇಟ್ ಗ್ರ್ಯಾಂಡ್ಸನ್ ಬರ್ತಿದೆಯಾ? ಎಸ್ ನೋಡಿ. ಸೊ ಪಿ ಈಸ್ ಕ್ಯೂಸ್ ಬ್ರದರ್, ರೈಟ್? ಪಿ ಈಸ್ ಕ್ಯೂಸ್ ಬ್ರದರ್. ಸೊ ಪಿ ಈಸ್ ಕ್ಯೂಸ್ ಬ್ರದರ್, ಪಿ ಅನ್ನೋನು ಕ್ಯೂನ ಬ್ರದರ್. ಫಸ್ಟ್ ಒನ್ ಮುಗೀತು. ಆರ್ ಈಸ್ ಕ್ಯೂಸ್ ಮದರ್, ಆರ್ ಇದ್ದಾಳಲ್ಲ, ಆರ್ ಈಸ್ ಕ್ಯೂಸ್ ಮದರ್, ಆರ್ ಈಸ್ ಕ್ಯೂಸ್ ಮದರ್. ಎಸ್ ಈಸ್ ಆರ್ಸ್ ಫಾದರ್, ಎಸ್ ಇದ್ದಾರೆ ಇಲ್ಲಿ, ಎಸ್ ಅನ್ನೋರು ಆರ್ನ ಫಾದರ್. ಟಿ ಈಸ್ ಎಸ್ ಮದರ್, ಎಸ್ ಇಲ್ಲಿ ಟಿ ಅನ್ನೋರು ಬರ್ತಾರೆ, ಟಿ ಅನ್ನೋರು ಎಸ್ನ ಮದರ್. ಹೌ ಈಸ್ ಪಿ ರಿಲೇಟೆಡ್ ಟು ಟಿ, ಈ ಪಿ ಇದಾರಲ್ಲ, ಎಸ್ ಈ ಪಿ ಅನ್ನೋರು, ಈ ಪಿ ಅನ್ನೋರು ಈ ಟಿಗೆ ಹೇಗೆ ರಿಲೇಟ್ ಆಗ್ತಾರೆ, ಏನಾಗ್ತಾರೆ, ಏನಾಗ್ತದೆ, ಗ್ರೇಟ್ ಗ್ರ್ಯಾಂಡ್ಸನ್ ಆಗ್ತಾರೆ. ಇವ್ರು ಕ್ಯೂ ಕೇಳಿದ್ರೆ, ರೈಟ್, ಆರ್ ಕೇಳಿದ್ರೆ ಗ್ರ್ಯಾಂಡ್ಸನ್ ಓನ್ಲಿ. ಮಗನ ಇವ್ರ ಅಪ್ಪ, ಇವ್ರ ಮಗ ಎಸ್, ಅವ್ರ ಮಗ ಆರು, ಮಗಳು ಆರು, ಅವ್ರಿಗೆ ಮತ್ತೆ ಇವ್ರ ಮಕ್ಕಳು, ಓಕೆನಾ? ಇವ್ರ ಅಪ್ಪ, ಅಪ್ಪನ ಅಪ್ಪ ತಾತ, ಇದು ಅಜ್ಜ, ಮುತ್ತಜ್ಜ ಅಂತ ಹೇಳಿ ಕರಿತೀವಲ್ವಾ ಕನ್ನಡದಲ್ಲಿ, ರೈಟ್? ಸೊ ಇವ್ರು ಮರಿ ಮಕ್ಕಳು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಸೊ ಇವರಿಗೆ ಅಂತ ಕರಿತೀವಿ ಗ್ರೇಟ್ ಗ್ರ್ಯಾಂಡ್ ಸನ್ ಅಂತ ಹೇಳಿ ಕರಿತೀವಿ. ಸೊ ಮೇಲ್ ಇಲ್ಲಿ ಪ್ಲಸ್ ಇರೋದ್ರಿಂದ ಮೇಲು, ಸೊ ಹಾಗಾಗಿ ಎಸ್, ಗ್ರೇಟ್ ಗ್ರ್ಯಾಂಡ್ ಸನ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಬಿ, ಗ್ರೇಟ್ ಗ್ರ್ಯಾಂಡ್ ಸನ್, ರೈಟ್? ಅರ್ಥ ಆಗ್ತಿದೆಯಾ? ಇವರು ಅಜ್ಜ ಅಷ್ಟೇ, ಎಸ್ ಕೇಳಿದ್ರೆ ಅಜ್ಜ, ಸೊ ಈಸ್ ಅ ಗ್ರ್ಯಾಂಡ್ ಫಾದರ್. ಇವನು ಕೇಳಿದ್ರೆ ಗ್ರ್ಯಾಂಡ್ ಸನ್ ಅಂತೇಳಿ ಹೇಳ್ತೀವಿ. ಬಟ್ ಇವ್ರಿಗಿಂತ ಮೇಲೆ, ಇದು ಮುತ್ತಜ್ಜ, ಇವರು ಮರಿ ಮಕ್ಕಳು, ಕನ್ನಡದಲ್ಲಿ ಅಂದರೆ ಬೇಗ ಗೊತ್ತಾಗ್ಬಿಡುತ್ತೆ ನಮಗೆ, ಬಟ್ ಇಂಗ್ಲೀಷಲ್ಲೇ ಗ್ರೇಟ್ ಗ್ರ್ಯಾಂಡ್ ಸನ್, ಗ್ರೇಟ್ ಗ್ರ್ಯಾಂಡ್ ಫಾದರ್, ಸೊ ಈ ಥರ ಹೇಳಿ ಇರುತ್ತೆ, ಓಕೆನಾ? ಎಸ್. ಸೊ ಹಾಗಾದರೆ, ಸೊ ನೆಕ್ಸ್ಟ್ ಒಂದು ಕ್ವೆಶನ್ ಇಸ್ ಯೋ ನೋಡಿ, ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಓಕೆ? ಎಸ್ ಅಶ್ವಿನಿ, ಕೌಶಿಕ್, ಅರ್ಥ ಆಗ್ತಿದೆಯಾ? ಕನ್ಫ್ಯೂಸ್ ಆಗ್ತಿದೆಯಾ? ರೈಟ್. ದೇವರಾಜ್, ಮಲಿಕ್, ಎಸ್, ನೆಕ್ಸ್ಟ್ ಕ್ವೆಶನ್ ಇಸ್ ಯೋ ನೋಡಿ, ಆರಾಮ್ಸೆ ಆನ್ಸರ್ ಮಾಡಿ, ಓಕೆ? ನೀಟಾಗಿ ಕ್ವೆಶನ್ ಓದಿ ಮೊದಲು, ಓಕೆ? ಹೌ ಈಸ್ ಇ ರಿಲೇಟೆಡ್ ಟು ಸಿ? ವೈಫ್ ಆಗ್ತಾರಾ? ಓಕೆ, ಚೆಕ್ ಮಾಡೋಣ, ರೈಟ್? ಎಸ್ ಕೌಶಿಕ್, ಅಶ್ವಿನಿ, ಆನ್ಸರ್ ಯಾಕೆ ಮಾಡಿಲ್ವಲ್ಲ ಇನ್ನು? A is B's brother, right? A is B's brother. ಹೌದಲ್ವಾ? ಎಸ್, ಎ ಈಸ್ ಬೀಸ್ ಬ್ರದರ್. ಸಿ ಈಸ್ ಡೀಸ್ ಫಾದರ್, ಅದು ನಮಗೆ ಗೊತ್ತಿಲ್ಲ ಎಲ್ಲಿ ಬರಬೇಕು ಅಂತ, ಸೊ ಹಾಗೆ ಬಿಡ್ತೀನಿ. ಇ ಈಸ್ ಬೀಸ್ ಮದರ್, ಇ ಈಸ್ ಬೀಸ್ ಮದರ್, ರೈಟ್? ದೆನ್ ಸಿ ಬೇಡ, ಎ ಆ್ಯಂಡ್ ಡಿ ಆರ್ ಬ್ರದರ್ಸ್ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಡಿ ಇವರಿಬ್ರು ಏನು ಹಾಗಾದರೆ ಬ್ರದರ್ಸ್. ಸಿ ಈಸ್ ಡೀಸ್ ಫಾದರ್,
சி இஸ் டீஸ் ஃபாதர். ஓகே, எஸ், சி இஸ் டீஸ் ஃபாதர், ரைட். ಸೊ ಹಾಗಾದ್ರೆ ಅವ್ರು ಎಂತ ಕೊಟ್ಟಿದ್ದಾರೆ, ಹೌ ಈಸ್ ಇ ರಿಲೇಟೆಡ್ ಟು ಸಿ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ರೈಟ್, ಎಸ್, ಸೊ ಇವ್ರು ಮೂರು ಜನ ಮಕ್ಕಳಿದ್ದಾರೆ, ರೈಟ್. ಇವ್ರ ಮೂರು ಜನ ಮಕ್ಕಳು ಯಾರಿಗೆ? ಸಿ ಮತ್ತೆ ಇಗೆ, ರೈಟ್. ಸೊ ಹಾಗಾದ್ರೆ ಹೌ ಈಸ್ ಇ ರಿಲೇಟೆಡ್ ಟು ಸಿ ಅಂದರೆ ಶಿ ಈಸ್ ವೈಫ್ ಆಫ್ ಸಿ. ಸೊ ಹಾಗಾದ್ರೆ ಆನ್ಸರ್ ಏನು ಬರುತ್ತೆ ನಿಮಗೆ? ವೈಫ್ ಬರುತ್ತೆ, ರೈಟ್ ಕೌಶಿಕ್? ವೈಫ್ ಬರ್ತಿದೆ, ರೈಟ್, ಎಸ್. ಸರಿ, ಹಾಗಾದ್ರೆ ಹೌ ಈಸ್ ಡಿ ರಿಲೇಟೆಡ್ ಟು ಸಿ? ಹೌ ಈಸ್ ಡಿ ರಿಲೇಟೆಡ್ ಟು ಸಿ? ಸನ್, ರೈಟ್. ಸೊ ಹೌ ಈಸ್ ಡಿ ರಿಲೇಟೆಡ್ ಟು ಸಿ ಕೌಶಿಕ್? ಹೀಸ್ ಅ ಸನ್. ಹೌ ಈಸ್ ಬಿ ರಿಲೇಟೆಡ್ ಟು ಇ? ಡಾಟರ್ ಅಂತ ಅಲ್ಲಿ ಮೆನ್ಷನ್ ಮಾಡಿದಾರ? ಇಲ್ಲ ಅಲ್ವಾ, ರೈಟ್. ಅವಾಗ ಆ ಥರ ಕೊಟ್ಟರು ಅಂದರೆ ಎಸ್ ಕೌಶಿಕ್. ಸೊ ಇಟ್ ಮೇ ಬಿ ಅ ಡಾಟರ್ ಆರ್ ಸನ್, ಯಾವ್ದಾರು ಆಗಿರ್ಬೋದು. ಸೊ ಆಪ್ಷನ್ಸ್ ಕೊಟ್ಟಿರ್ತಾರೆ, ಓಕೆನಾ. ಅವ್ರು ಪರ್ಟಿಕ್ಯುಲರ್ ಆಗಿ ಡಾಟರ್ ಅಂತ ಅಷ್ಟೇ ಕೊಡೋದ್ರೆ ಡಾಟರ್ ಟಿಕ್ ಆಗಬೇಕು. ಅವ್ರು ಏನು ಕೊಟ್ಟಿಲ್ಲ ಅಂತಂದರೆ ಡಾಟರ್ ಕೊಟ್ಟಿಲ್ಲ, ಡಾಟರ್ ಬಿಟ್ಟು ಬೇರೆ ಆಪ್ಷನ್ಸ್ ಕೊಟ್ಟರು ಅಂದರೆ ಕೆಳಗಡೆ ನನ್ ಆಫ್ ದಿಸ್ ಕೊಟ್ಟರು ಅಂದರೆ ನನ್ ಆಫ್ ದಿಸ್ ಅಂತಲೇ ಹಾಕಬೇಕು, ಓಕೆನಾ, ಎಸ್. ದೆನ್ ಹಾಗಾದರೆ ಓಕೆ, ಹೌ ಈಸ್ ಎ ರಿಲೇಟೆಡ್ ಟು ಡಿ? ಎಸ್ ಕೌಶಿಕ್, ಹೌ ಈಸ್ ಎ ರಿಲೇಟೆಡ್ ಟು ಡಿ? ಎಸ್, ಇಸ್ ಬ್ರದರ್, ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವೆಶನ್, ಎಸ್ ಕೌಶಿಕ್, ಬ್ರೋ ಆಗ್ತಾರೆ, ರೈಟ್. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಎ ಇಸ್ ದ ಸಿಸ್ಟರ್ ಆಫ್ ಬಿ, ಬಿ ಇಸ್ ದ ಬ್ರದರ್ ಆಫ್ ಸಿ, ಸಿ ಇಸ್ ದ ಸನ್ ಆಫ್ ಡಿ, ಹೌ ಇಸ್ ಡಿ ರಿಲೇಟೆಡ್ ಟು ಎ? ಓಕೆ, ಎಸ್, ಫೋರ್ತ್ ಕ್ವೆಶನ್, ರೈಟ್. ಏನಾಗ್ತಾರೆ? ಓಕೆ, ಮಾಡಿ. ಎಸ್, ಯೂಟ್ಯೂಬಲ್ಲಿ ಕ್ಲಾಸ್ ಕೇಳೋರು ಆನ್ಸರ್ ಮಾಡಬೇಕು. ಆಪ್ಷನ್ ಬಿ ಬರುತ್ತಾ ಕೌಶಿಕ್? ಡಾಟರ್ ಆಗ್ತಾರಾ? ಚೆಕ್ ಮಾಡೋಣ, ಓಕೆ, ಎಸ್. ಅಶ್ವಿನಿ ಆನ್ಸರ್ ಮಾಡಿ, ಡಾಟರ್ ಆಗ್ತಾರಾ? ಎಸ್, ಅಶ್ವಿನಿ ದೇವರಾಜ್ ಆನ್ಸರ್ ಮಾಡಿ. ಯಾಕೆ ಸುಮ್ಮನಾದ್ರಿ? ಸೊ ಎ ಇಸ್ ದ ಸಿಸ್ಟರ್ ಆಫ್ ಬಿ, ರೈಟ್. ಎಸ್ ಮಲಿಕ್, ಬಿ ಬರ್ತಿದೆಯಾ? ವೆರಿ ಗುಡ್, ಆಪ್ಷನ್ ಬಿ ಬರ್ತಿದೆ ಅಂತ ಹೇಳ್ತೀರಾ? ನೋಡೋಣ, ಚೆಕ್ ಮಾಡೋಣ, ಓಕೆನಾ. ಸೊ ಎ ಇಸ್ ದ ಸಿಸ್ಟರ್ ಆಫ್ ಬಿ, ಎ ಈಸ್ ಸಿಸ್ಟರ್ ಆಫ್ ಬಿ. ಸೊ ಹಾಗಾದರೆ ಎ ಸಿಸ್ಟರ್ ಆಗ್ತಾಳೆ, ಸೊ ಮೈನಸ್ ಅಂದರೆ ರಿಪ್ರೆಸೆಂಟ್ ಮಾಡ್ತೀವಿ, ಓಕೆನಾ. ಎಸ್ ಅಶ್ವಿನಿ, ರೈಟ್. ಸೊ ಬಿ ಇಸ್ ದ ಬ್ರದರ್ ಆಫ್ ಸಿ, ಬಿ ಈಸ್ ಬ್ರದರ್ ಆಫ್ ಸಿ, ರೈಟ್. ಬಿ ಈಸ್ ಬ್ರದರ್ ಆಫ್ ಸಿ, ರೈಟ್. ಸಿ ಇಸ್ ದ ಸನ್ ಆಫ್ ಡಿ, ಸಿ ಇಸ್ ದ ಸನ್ ಆಫ್ ಡಿ. ಹೌ ಈಸ್ ಡಿ ರಿಲೇಟೆಡ್ ಟು ಎ? ಹೌ ಈಸ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿ ಫಸ್ಟು, ಹೌ ಈಸ್ ಡಿ ರಿಲೇಟೆಡ್ ಟು ಎ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಅಂತ ಕೊಟ್ಟಿಲ್ಲ. ಹೌ ಈಸ್ ಡಿ ರಿಲೇಟೆಡ್ ಟು ಎ? ಡಿ ಎಗೆ ಏನಾಗ್ತಾರೆ ಅಂತೇಳಿ ಕೊಟ್ಟಿದ್ದಾರೆ, ರೈಟ್. ನೀವು ಡಾಟರ್ ಅಂತ ಹೇಳ್ತೀರಾ, ಅಶ್ವಿನಿ, ದನ್, ಕೌಶಿಕ್, ರಕ್ಷಿತಾ, ಡಾಟರ್ ಹೇಗಾಗ್ತಾರೆ? ಡಿ ಎಗೆ ಡಾಟರ್ ಆಗ್ತಾರ, ಎ ಡಿಗೆ ಡಾಟರ್ ಆಗ್ತಾರ? ಸೊ ಎ ಈಸ್ ಡಾಟರ್ ಆಫ್ ಡಿ, ಇಟ್ಸ್ ಫೈನ್. ಬಟ್ ವಾಟ್ ಈಸ್ ಡಿ ಟು ಎ? ಅಲ್ಲಿ ಏನ್ ತಗೊಂಡಿದ್ದಾರೆ? ಹೌ ಈಸ್ ಡಿ ರಿಲೇಟೆಡ್ ಟು ಎ ಅಂತ ಕೊಟ್ಟಿದ್ದಾರೆ? ಮದರ್ ಆರ್ ಫಾದರ್, ಇಟ್ ಮೇ ಬಿ ಎ ಮದರ್ ಆರ್ ಫಾದರ್ ಆಗಿರ್ಬೇಕು. ಇಲ್ಲಿ ಜೆಂಡರ್ ರಿವೀಲ್ ಮಾಡಿಲ್ಲ, ನಮಗೆ ಮೆನ್ಷನ್ ಮಾಡಿಲ್ಲ. ಬಟ್ ಇಲ್ಲಿ ಏನ್ ತಗೊಂಡಿದ್ದಾರೆ? ಮದರ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಆನ್ಸರ್ ಈಸ್ ಮದರ್ ಅಂತ ಹಾಕ್ಬೇಕು. ಅಕಸ್ಮಾತ್ ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಬೇರೆ ನನ್ ಆಫ್ ದಿಸ್ ಅಂತ ಹಾಕ್ತಿದೆ, ಬಟ್ ಮದರ್ ಅಂತ ಮೆನ್ಷನ್ ಮಾಡಿದ್ರೆ, ಸೊ ದಟ್ಸ್ ವೈ ಡಿ ಈಸ್ ಮದರ್ ಅಂತ ಹೇಳಿ ಹಾಕ್ತೀರ. ಎಸ್, ಏನಕ್ಕೆ ಕನ್ಫ್ಯೂಸ್ ಆದ್ರೆ ನೀವು ಮತ್ತೆ? ಹೌ ಈಸ್ ಡಿ ರಿಲೇಟೆಡ್ ಟು ಎ? ಓಕೆನಾ, ಎಸ್, ಹೌ ಈಸ್ ಡಿ ರಿಲೇಟೆಡ್ ಟು ಎ ಮೀನ್ಸ್, ಸೊ ಡಿ ಈಸ್ ಮದರ್ ಆಫ್ ಎ. ಹಾಗಾದ್ರೆ ಹಾ, ಹೌ ಈಸ್ ಎ ರಿಲೇಟೆಡ್ ಟು ಡಿ ಅಂತ ಕೇಳಿದ್ರೆ ದಟ್ ಈಸ್ ಡಾಟರ್. ಹೌ ಈಸ್ ಬಿ ರಿಲೇಟೆಡ್ ಟು ಡಿ? ಎಸ್, ಆಪ್ಷನ್ಲಿ ಒಂದಿದೆ, ರೈಟ್, ಎಸ್. ಹೌ ಈಸ್ ಬಿ ರಿಲೇಟೆಡ್ ಟು ಡಿ ಮೀನ್ಸ್ ಹಿ ಈಸ್ ಅ ಸನ್. ಎಸ್, ಇಲ್ಲಿ ಸಿ ಕೊಟ್ಟಿದ್ದಾರೆ, ಎಸ್, ಸಿ ಎ ಬಿ ಸಿ, ಇವ್ರ ಮೂರು ಜನನು ಡಿ ಯ ಮಕ್ಕಳು, ರೈಟ್, ಇಟ್ಸ್ ಕ್ಲಿಯರ್, ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ಯೋರ್ ಮಲಿಕ್,
ನೋಡಿ ಎಷ್ಟು ಚೆನ್ನಾಗಿ ಬಿ ಅಂತ ಆನ್ಸರ್ ಮಾಡ್ತೀರಾ ಅಲ್ವಾ? ಎಸ್ ಕೌಶಿಕ್, ಸನ್ ಆಗ್ತಾರೆ, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಓಕೆನಾ? ಕನ್ಫ್ಯೂಸ್ ಆಗಬೇಡಿ, ಯಾರು ಯಾರಿಗೆ ಏನಾಗಬೇಕು ಅಂತೇಳಿ ಗೊತ್ತಿರಬೇಕು ಫಸ್ಟ್. ಅವ್ರು ಏನು ಕೊಟ್ಟಿರ್ತಾರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ, ಓಕೆ? ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ಯೋ ನೋಡಿ, ಎಸ್ ಏನಾಗ್ತಾರೆ ಹಾಗಾದರೆ? ಡಾಟರ್ ಇನ್ ಲಾ, ಡಾಟರ್, ಆಂಟ್ ಆ್ಯಂಡ್ ದೆನ್ ನೆಪ್ಯೂ ಅಂತ ಹೇಳಿ ಕೊಟ್ಟಿದ್ದಾರೆ, ರೈಟ್? ಎಸ್, ಏನು ಬಂತು? ನೆಪ್ಯೂ ಆಗ್ತಾರಾ? ಎಸ್. ನೆಕ್ಸ್ಟ್ ಕೌಶಿಕ್, ಅಶ್ವಿನಿ, ದೇವರಾಜ್, ಮಲ್ಲಿಕ್, ಆನ್ಸರ್ ಮಾಡಿ. ಎಸ್. ಸೊ ಬಿ ಈಸ್ ಬ್ರದರ್ ಆಫ್ ಎ, ರೈಟ್? ಬಿ ಈಸ್ ಬ್ರದರ್ ಆಫ್ A. B is brother of A. Whose only sister is mother of C. Whose only sister is, right? Okay. B is brother of A. Right? Whose only sister is, only sister yaro anta heli kottilla, is mother of C. Mother of C. D is maternal grandmother of C. D is maternal grandmother of C, right? How is A related to D? How is A, A, D ge hege relate agidare, right? Ee tara bantu relationship. B bartidya, daughter bartidya? Yes, daughter bartide. Nimige en bantu? Nephew banta, right? How is A related to D? ಈ ಎ ಡಿಗೆ ಏನಾಗ್ತಾರೆ ಅಂತ ಹೇಳಿ, ಮೆಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಡಿ ರಿವೀಲ್ ಆಗಿದೆ. ಹೂಸ್ ಓನ್ಲಿ ಸಿಸ್ಟರ್ ಈಸ್, ಇಲ್ಲಿ ಯಾರೋ ಸಿಸ್ಟರ್ ಇದ್ದಾಳೆ, ಇಲ್ಲಿ ಯಾರು ಅಂತ ಗೊತ್ತಿಲ್ಲ, ರೈಟ್? ಸಿಸ್ಟರ್ ಅಂತ ಗೊತ್ತಷ್ಟೇ ಅವಳು, ಓಕೆನಾ? ಸೊ ಹೌ ಈಸ್ ಎ ರಿಲೇಟೆಡ್ ಟು ಡಿ? ಎ ಡಿಗೆ ಏನಾಗ್ತಾರೆ, ಎ ಡಿಗೆ ಏನಾಗ್ತಾರೆ? ಇಟ್ ಮೇ ಬಿ ಎ ಸನ್ ಅಥವಾ ಡಾಟರ್ ಆಗಿರಬೇಕು, ಸನ್ ಅಥವಾ ಡಾಟರ್ ಆಗಿರಬೇಕು. ಯಾಕಂದರೆ ಇವ್ರು ಮೂರು ಜನ ಮಕ್ಕಳಿದ್ದಾರೆ ಅಲ್ವಾ, ರೈಟ್? ಇವ್ರು ಮೂರು ಜನನೂ ಮಕ್ಕಳೇ, ಬಟ್ ಅವ್ರು ಜೆಂಡರ್ ರಿವೀಲ್ ಮಾಡಿಲ್ಲ. ಆನ್ಸರಲ್ಲಿ ಡಾಟರ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಡಾಟರ್ ಇಸ್ ದ ಆನ್ಸರ್, ಓಕೆನಾ? ಎಸ್ ಕೌಶಿಕ್, ಕ್ಲಿಯರ್? ಹಾಗಾದರೆ ಬಿ ಅನ್ನೋದು ಡಾಟರ್ ಅಂದರೆ ಆನ್ಸರ್ ಆಗಿರುತ್ತೆ. ನೆಪ್ಯೂ ಅಲ್ಲ, ನೆಪ್ಯೂ ಮೀನ್ಸ್, ನೆಪ್ಯೂ ಅಂದರೆ ಏನು? ಸನ್, ಸನ್ ಆಫ್ ಬ್ರದರ್ ಆಫ್ ಸಿಸ್ಟರ್ನ ನಾವು ನೆಪ್ಯೂ ಅಂತ ಹೇಳಿ ಕರಿತೀವಿ, ರೈಟ್? ಎಸ್, ಅರ್ಥ ಆಯ್ತಾ ಇದು? ಹಾಂ, ಇದು 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 ನೋಡಿರಿ. ಸೊ ಬಿ ಈಸ್ ದ ಬ್ರದರ್ ಆಫ್ ಎ. ಸೊ ಬಿ ಅನ್ನೋನು ಎನ ಬ್ರದರ್, ಆಯಿತಾ? ಹೂಸ್ ಈ ಎ ಇರ್ತಾರಲ್ಲ, ಈ ಎನ ಕನ್ಸಿಡರ್ ಮಾಡಬೇಕು. ಇಲ್ಲಿ ಲಾಸ್ಟಿಗೆ ಏನು ಕೊಟ್ಟಿರ್ತಾರಲ್ಲ, ಇದನ್ನು ಕನ್ಸಿಡರ್ ಮಾಡ್ಕೋಬೇಕು. ಎ ಅಂತ ಕೊಟ್ಟರು, ಹೂಸ್ ಓನ್ಲಿ ಸಿಸ್ಟರ್ ಈಸ್ ಮದರ್ ಆಫ್ ಸಿ, ಅಂದರೆ ಎನ ಓನ್ಲಿ ಸಿಸ್ಟರ್ ಒಬ್ಳಿದ್ದಾಳೆ, ಓನ್ಲಿ ಸಿಸ್ಟರ್ ಯಾರು ಅಂತ ಹೇಳಿ ಗೊತ್ತಿಲ್ಲ, ಅವಳ ಮಗಳು ಸಿ. ಎ ಹೂಸ್ ಓನ್ಲಿ ಸಿಸ್ಟರ್ ಈಸ್ ಮದರ್ ಆಫ್ ಸಿ, ಈ ಸೀನ ತಾಯಿ ಅವಳಾಗಿರ್ತಾಳೆ. ಏನ ಒಬ್ಳೇ ತಂಗಿ ಅಂತ, ತಂಗಿನೋ ಅಕ್ಕನೋ ಅವಳು ಗೊತ್ತಿಲ್ಲ, ಬಟ್ ಸಿಸ್ಟರ್ ಅಂತೇಳಿ ಕೊಟ್ಟಿದ್ದಾರೆ. ಅವಳ ಮಗಳು ಸಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾಸ್ಟಿಗೆ ಏನು ಕೊಟ್ಟಿರ್ತಾರಲ್ಲ, ಇದನ್ನು ಕನ್ಸಿಡರ್ ಮಾಡ್ಕೋಬೇಕು, ಓಕೆನಾ? ಎಸ್, ಕ್ಲಿಯರ್ ಅಲ್ವಾ? ಮಲಿಕ್, ಆನ್ಸರ್ ರಾಂಗ್ ಮಾಡೋದು, ಡಿಲೀಟ್ ಮಾಡೋದು, ರೈಟ್? ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಸನ್ ಆರ್ ಡಾಟರ್ ಆಗಿರ್ತಾರೆ, ಬಟ್ ನಮಗೆ ಆಪ್ಷನ್ಸಲ್ಲಿ ಡಾಟರ್ ಅಂತ ಕೊಟ್ಟಾಗ ಸೊ ಡಾಟರ್ಗೆ ಟಿಕ್ ಹಾಕಬೇಕು, ಓಕೆನಾ? ಕೌಶಿಕ್, ಅಶ್ವಿನಿ, ರೈಟ್? ಸೊ ಹಾಗಾದರೆ ನೆಕ್ಸ್ಟ್ ಒಂದು ಕ್ವೆಶನ್ ಇಸ್ ಯೋ ನೋಡಿ, ನೆಕ್ಸ್ಟ್ ಕ್ವೆಶನ್, ಓಕೆ? ಎ ಆ್ಯಂಡ್ ಬಿ ಆರ್ ಸಿಸ್ಟರ್ಸ್, ಆರ್ ಆ್ಯಂಡ್ ಎಸ್ ಆರ್ ಬ್ರದರ್ಸ್, ಎಸ್ ಡಾಟರ್ ಈಸ್ ಆರ್ ಸಿಸ್ಟರ್. ಸೊ ವಾಟ್ ಈಸ್ ಬಿಸ್ ರಿಲೇಷನ್ ಟು ಎಸ್? ವಾಟ್ ಈಸ್ ಬೀಸ್ ರಿಲೇಷನ್ ಟು ಎಸ್? ಇದೆಲ್ಲ ಜಸ್ಟ್ ಬೇಸಿಕ್ ಕ್ಲಾಸ್ ಅಷ್ಟೇ ಇನ್ನ, ಓಕೆನಾ? ಇನ್ನೂ ದೊಡ್ಡ ದೊಡ್ಡ ಕ್ವೆಶನ್ಸ್ ಇದೆ,
ಇದಕ್ಕೆ ನೀವು ಹಿಂಗೆ ಮಿಸ್ ಮಾಡಿಕೊಂಡ್ರೆ ಹೆಂಗೆ? ಕರೆಕ್ಟಾಗಿ ಕ್ವೆಶನ್ ಓದಬೇಕು, ಆನ್ಸರ್ ಮಾಡಬೇಕು. ಓಕೆ, ಎಸ್. ನೀವೇನು ಓದ್ತಾ ಇರೋದು? ಬಿ ಕಾಮ್ ಮಾಡ್ತಾ. ರೈಟ್, ಆನ್ಸರ್ ಮಾಡಿ ಬೇಗ ಬೇಗ. ಎಸ್ ಮಲಿಕ್, ಆನ್ಸರ್ ಮಾಡಿ. ಎ ಆ್ಯಂಡ್ ಬಿ ಆರ್ ಸಿಸ್ಟರ್ಸ್, ರೈಟ್? ಆರ್ ಮತ್ತೆ ಎಸ್ ಯಾರ ತಗೋತಿಲ್ಲ ಅವ್ರನ್ನ ಹಾಗೆ ಬಿಡಿ. ಓಕೆನಾ? ಅಶ್ವಿನಿ ಡಿ ಬರ್ತಿದ್ಯಾ, ಆಂಟ್ ಬರ್ತಿದ್ಯಾ? ಓಕೆ ನೋಡುವ. ಸೊ ಎಸ್ ಡಾಟರ್ ಈಸ್ ಆರ್ ಸಿಸ್ಟರ್ ಅಂತ ಹೇಳಿಕೊಟ್ಟಿದ್ದಾರೆ. ಎಸ್ ಕೌಶಿಕ್, ನಿಮಗೂ ಡಿ ಬರ್ತಿದ್ಯಾ ಆನ್ಸರು? ನಿಮಗೆ ರಕ್ಷಿತ. ಓಕೆ ಚೆಕ್ ಮಾಡೋಣ, ರೈಟ್? ಎಸ್ ನೋಡಿ, ಎ ಆ್ಯಂಡ್ ಬಿ ಆರ್ ಸಿಸ್ಟರ್ಸ್ ಅಂತ ಹೇಳಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಎ ದೆನ್ ಬಿ, ಇವರಿಬ್ರು ಏನು ಸಿಸ್ಟರ್ಸ್ ಬರ್ಕೋತೀವಿ, ರೈಟ್? ಆರ್ ಆ್ಯಂಡ್ ಎಸ್ ಬ್ರದರ್ಸ್ ಅಂತ ಕೊಟ್ಟಿದ್ದಾರೆ, ಎಲ್ಲಿ ಬರಬೇಕು ಗೊತ್ತಿಲ್ಲ, ಅದನ್ನ ಹಾಗೆ ಬಿಡೋಣ, ರೈಟ್? ಎಸ್ ಡಾಟರ್ ಈಸ್, ಈ ಏನ ಡಾಟರ್ ಇದ್ದಾಳಲ್ಲ, ಎಗೆ ಡಾಟರ್ ಯಾರಂತೇಳಿ ಗೊತ್ತಿಲ್ಲ ನಮಗೆ. ಸೊ ಎಸ್ ಡಾಟರ್ ಈಸ್ ಡಾಟರ್ ನೇಮ್ ಸಮ್ ಏನಾದ್ರು ಕೊಡೋಣ, ಸಮ್ ವೈ ಯಾರೋ ಇವಳು ಗೊತ್ತಿಲ್ಲ, ಎಸ್ ಡಾಟರ್. ಓಕೆನಾ? ಸೊ ಎಸ್ ಡಾಟರ್ ಈಸ್ ಆರ್ ಸಿಸ್ಟರ್, ಈ ಆರ್ನ ಸಿಸ್ಟರ್ ಅಂತೇಳಿ ಹೇಳ್ತಿದ್ದಾರೆ. ಏನ ಡಾಟರು ಆರ್ನ ಸಿಸ್ಟರ್ ಅಂತೇಳಿ ಹೇಳ್ತಾರೆ. ಹಾಗಾದರೆ ಆರ್ ಮತ್ತು ಎಸ್ ಯಾರು ಅಂತ ಹೇಳಿದ್ದಾರೆ? ಬ್ರದರ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಜೆಂಡರ್ ನಮಗೆ ಗೊತ್ತಾಯಿತು, ಆರ್ ಮತ್ತು ಎಸ್ಸು ಇವರಿಬ್ರು ಏನು ಬ್ರದರ್ಸು. ಓಕೆನಾ? ಎಸ್. ಸೊ ವಾಟ್ ಈಸ್ ಬೀಸ್ ರಿಲೇಷನ್ ಟು ಎಸ್? ವಾಟ್ ಈಸ್ ಬಿ, ಈ ಬಿ, ವಾಟ್ ಈಸ್ ಬೀಸ್ ರಿಲೇಷನ್ ಟು ಎಸ್? ಹಾಗಾದರೆ ಬಿ ಎಸ್ಗೆ ಏನಾಗ್ತಾಳೆ ಅಂತ ಅಷ್ಟೆ. ಬಿ ಎಸ್ಗೆ ಏನಾಗ್ತಾಳೆ? ಬಿ ಎಸ್ಗೆ ಏನಾಗ್ತಾಳೆ? ಆಂಟ್ ಆಗ್ತಾಳಲ್ವಾ, ರೈಟ್? ಎಸ್. ಸೊ ಎಸ್, ಆರ್ ಮತ್ತು ಇನ್ನೊಬ್ಳು ಯಾರು ಅಂಥೇಳಿ ಗೊತ್ತಿಲ್ಲ ನಮಗಿಲ್ಲಿ. ಇವ್ರು ಮೂರು ಜನ ಎನ ಮಕ್ಕಳು. ಸೊ ಎನ ಸಿಸ್ಟರ್ ಯಾರು? ಬಿ. ಸೊ ದಟ್ಸ್ ವೈ ಇವ್ರ ಮೂರು ಜನ ಮಕ್ಕಳು. ಇವ್ರ ಮೂರು ಮಕ್ಕಳ ತಾಯಿ ಎ ಆಗ್ತಾಳೆ, ಆ್ಯಂಡ್ ಬಿ ಈಸ್ ಆಂಟ್. ಓಕೆ, ಸೊ ಹಾಗಾದರೆ ನಾನಂತೀನಿ, ಸೊ ವಾಟ್ ಈಸ್, ವಾಟ್ ಈಸ್ ಎಸ್ ರಿಲೇಷನ್ ಟು, ವಾಟ್ ಈಸ್ ಎಸ್ ರಿಲೇಟ್ ಟು ಬಿ ಅಂಥೇಳಿ ಕೇಳ್ತೀವಿ. ವಾಟ್ ಈಸ್ ಎಸ್ ರಿಲೇಟ್ ಟು ಬಿ, ಅಥವಾ ಬಿ ಎಸ್ಗೆ ಏನಾಗ್ತಾನೆ? ಬಿ, ಸಾರಿ ಸಾರಿ, ಎಸ್ ಬಿಗೆ ಏನಾಗ್ತಾನೆ? ಸನ್ ಎಸ್ ಬಿಗೆ ಏನಾಗ್ತಾನೆ, ರೈಟ್? ಈಗ ಬಿ ಎಸ್ಗೆ ಆಂಟ್ ಆಗ್ತಾಳೆ, ಹಾಗಾದರೆ ಎಸ್ ಬಿಗೆ ಏನಾಗ್ತಾನೆ? ತಂಗಿ ಅಥವಾ ಅಕ್ಕನ ಮಗ ಏನಾಗ್ತಾನೆ? ನೆಪ್ಯು ಆಗ್ತಾನೆ, ರೈಟ್? ಸೊ ಎಂತ ಹೇಳ್ತೀವಿ? ನೆಪ್ಯು ಅಂಥೇಳಿ ಕರಿತೀವಿ. ಹಾಗಾದರೆ ವೈ ಇದ್ದಾಳಲ್ಲ, ಈ ವೈ ಬಿಗೆ ಏನಾಗ್ತಾಳೆ? ಎಸ್ ಕೌಶಿಕ್ ಆನ್ಸರ್ ಮಾಡಿ. ಅಶ್ವಿನಿ, ಹಾಂ, ನೆಪ್ಯು. ಸನ್ ಇದ್ರೆ ನೆಪ್ಯು ಆಗ್ತಾಳೆ, ಡಾಟರ್ ಇದ್ರೆ ಏನಾಗ್ತಾರೆ? ಡಾಟರ್ ಇದ್ರೆ ಏನಾಗ್ತಾರೆ, ರೈಟ್? ಎಸ್ ಕೌಶಿಕ್, ಅದು ಆಯಿತು. ಓಕೆನಾ? ಎಸ್ ನೆಪ್ಯು ಮತ್ತು ನೀಸ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಹಾಗಾದರೆ ಎಸ್ ಬಿಗೆ ಏನಾಗ್ತಾನೆ? ನೆಪ್ಯು ಆಗ್ತಾನೆ. ಈ ನೇಮ್ ಸಮ್ ವೈ ಅಂತ ಕೊಟ್ಟಿದ್ದೀವಲ್ವಾ, ಇವನು ಅಥವಾ ಇವಳು ಬಿಗೆ ನೀಸ್ ಆಗ್ತಾಳೆ, ನೀಸ್ ಆಗ್ತಾಳೆ. ಓಕೆನಾ? ಎಸ್ ಕೌಶಿಕ್, ಅಶ್ವಿನಿ, ಎಸ್ ಕ್ಲಿಯರ್ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ನೆಕ್ಸ್ಟ್ ಕ್ವೆಶನ್ ಈ ಸಿಸ್ಟರ್ ಆಫ್ ಇದೇ ಥರದ ಕ್ವೆಶನ್ಸ್ ಇದೆ, ಒಂದು 15 ಕ್ವೆಶನ್ಸ್ ಇದೆ ನಿಮ್ಮ ರಿವಿಷನ್ನಿಗೆ, ಇದು ನನಗಲ್ಲ. ನೀವು ಬೇಡ ಅಂದರೆ ನಾನು ನೆಕ್ಸ್ಟ್ ಮಾಡಿಬಿಡ್ತೀನಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಕ್ವೆಶನ್, ಇ ಈಸ್ ದ ಸಿಸ್ಟರ್ ಆಫ್ ಬಿ, ಎ ಈಸ್ ದ ಫಾದರ್ ಆಫ್ ಸಿ, ಬಿ ಈಸ್ ದ ಸನ್ ಆಫ್ ಸಿ, ರೈಟ್? ದೆನ್ ಹೌ ಈಸ್ ಎ ರಿಲೇಟೆಡ್ ಟು ಇ ಅಂತ ಹೇಳಿ ಹೇಳ್ತಾ ಇದ್ವಿ. ಓಕೆ, ಎಸ್, ಸರಿ. ಹಾಗಾದರೆ ಇದಕ್ಕೇನು ಆನ್ಸರ್ ಬರುತ್ತೆ ಚೆಕ್ ಮಾಡಿ, ನಿಧಾನಕ್ಕೆ ನಿಧಾನಕ್ಕೆ ಆನ್ಸರ್ ಹೇಳಿ. ಓಕೆನಾ ಕೌಶಿಕ್, ಅಶ್ವಿನಿ, ನಿಧಾನಕ್ಕೆ ಕೂತು ಆನ್ಸರ್ ಹೇಳಿ.
Yes, E is the sister of B. A is the father of C. B is the son of C. How is A related to E? Okay? ಏನಾಗ್ತಾರೆ ಹಾಗಾದ್ರೆ ಗ್ರ್ಯಾಂಡ್ ಫಾದರ್ ಇದೆ, ಗ್ರ್ಯಾಂಡ್ ಡಾಟರ್ ಇದೆ, ಮದರ್ ಇದೆ, ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಇದೆ, ರೈಟ್? ಎಸ್ ಕೌಶಿಕ್, ಆನ್ಸರ್ ಮಾಡಿ ಬೇಗ ಬೇಗ. ಅಶ್ವಿನಿ, ರಕ್ಷಿತಾ, ಏನು ಬಂತಮ್ಮ ಆನ್ಸರು? ಫಾದರ್ ಅಂತ ಬಂತಾ? ಪಕ್ಕ ಬರುತ್ತಾ? ನನಗೂ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ನಾನು ಈಗ. ಎ ಬರ್ತಿದ್ಯಾ? ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಿದ್ದಾರ? ಅಶ್ವಿನಿ, ಕೌಶಿಕ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಾರ? ರಕ್ಷಿತಾ ಫಾದರ್ ಅಂತ ಹೇಳ್ತಿದ್ದೀರ, ರೈಟ್? ಚೆಕ್ ಮಾಡೋಣ. So, E is the sister of B, right? E. E is the sister of B, right? E is the sister of B, okay? A is the father of C, ಕೊಟ್ಟಿದ್ದಾರೆ, ಗೊತ್ತಿಲ್ಲ, ಹಾಗೆ ಬಿಡೋಣ. B is the son of C. ಈ B ಇದರಲ್ಲ, B, C ಯ son. B ಇದರಲ್ಲ, ಇವರು C ಯ son ಇವರು, ಓಕೆನಾ? ನೆಕ್ಸ್ಟ್ ಇಲ್ಲಿ ತಗೊಳ್ರಿ, A is the father of C. ಹಾಗಾದರೆ A ಇದರಲ್ಲ, ಇವರು ಫಾದರ್ ಆಫ್ ಸಿ, ಸಿಯ ಫಾದರ್ ಎ, ರೈಟ್? ಬಿ ಅನ್ನೋರು ಸಿಯ ಸನ್ ಆಗ್ತಾರೆ. ಸೊ ಇ ಇಸ್ ದ ಸಿಸ್ಟರ್ ಆಫ್ ಬಿ, ರೈಟ್? ದೆನ್ ಹೌ ಈಸ್ ಎ ರಿಲೇಟೆಡ್ ಟು ಇ? ಹಾಗಾದರೆ ಎ ಇಗೆ ಏನು ರಿಲೇಟ್ ಆಗ್ತಾರೆ? ಗ್ರ್ಯಾಂಡ್ ಫಾದರ್ ಆಗ್ತಾರೆ, ರೈಟ್? ಎಸ್, ಗ್ರ್ಯಾಂಡ್ ಫಾದರ್ ಆಗ್ತಾರೆ, ರೈಟ್ ಕೌಶಿಕ್? ಸರಿ, ಹಾಗಾದರೆ ನೆಕ್ಸ್ಟ್ ನಾನು ಕೇಳ್ತೀನಿ ಕ್ವೆಶನ್ಸ್, right? How is E related to A? Okay? Grand daughter aagtale, right? Yes, Kaushik, en aagtale? E, A ge en aagtale hagadre? Right? Granddaughter aagtale. So, how is B? How is B related to E? How is B related to E? Brother, right? Yes, Kaushik. Hagadre? How is B related to E means he is brother. How is E related to B and re? Sister. How is B related to B and re? She is the sister. Yes, Kaushik. Clear? Artha aita? Right. So, ee tara questions. Solve maadi. Inondu yol questions ide, solve maadi. Naale matte bere tara problems. One dinakke one type problems kaliri. Okay na? Artha aagta hogutte. Right, Kaushik? Yes. So, next question. A is mother of B. Aramse maadi. Ashwini, artha aagtidya illamma? Right, A is the mother of B, C is the son of A, D is the brother of E, E is the daughter of B. Who is the grandmother of D? D is grandmother yaru? Yes, Kaushik. Yes, YouTube alli class kelavaru comment maadi, yak silent aag bididiralla ella? Who is grandmother of D? A aagtara? Right, check maadu. Okay na? Yes, Rakshita, A anta answer maadtidare. Yes, Kaushik, Ashwini, Malik, answer maadi bega bega. Okay? Yes. Nodi ili, A is the mother of B, right? A is the mother of B. ಹೌದಲ್ವಾ? ಎಸ್, ಎ ಇಸ್ ದ ಮದರ್ ಆಫ್ ಬಿ. ಸಿ ಇಸ್ ದ ಸನ್ ಆಫ್ ಎ. ಸಿ ಇಸ್ ದ ಸನ್ ಆಫ್ ಎ, ರೈಟ್? ಡಿ ಇಸ್ ದ ಬ್ರದರ್ ಆಫ್ ಇ ಅಂತ ಕೊಟ್ಟಿದ್ದಾರೆ, ಎಲ್ಲಿ ಬರಬೇಕು ಗೊತ್ತಿಲ್ಲ, ಬಟ್ ಇ ಇಸ್ ದ ಡಾಟರ್ ಆಫ್ ಬಿ. ಇ ಇದಾರಲ್ಲ, ಇ ಇಸ್ ದ ಡಾಟರ್ ಆಫ್ ಬಿ, ರೈಟ್? ದೆನ್ ಡಿ ಇಸ್ ದ ಬ್ರದರ್ ಆಫ್ ಇ, ಇಲ್ಲಿ ತಗೋಬೇಕಿದ್ನ, ರೈಟ್? ಸೊ ಡಿ ಈಸ್ ಬ್ರದರ್ ಆಫ್ ಇ. ಎಸ್, ಯಾಕ್ರಿ ಕೌಶಿಕ್?
ಮೌನಾಚರಣೆ ಏನಕ್ಕೆ ಮಾಡ್ತಿದ್ದೀರ? ರೈಟ್, ಹೂ ಈಸ್ ಗ್ರ್ಯಾಂಡ್ ಮದರ್ ಆಫ್ ಡಿ? ಹಾಗಾದ್ರೆ ಡಿಯ ಗ್ರ್ಯಾಂಡ್ ಮದರ್ ಯಾರು ಅಂತ ಕೇಳ್ತಿದ್ದಾರೆ. ರೈಟ್, ಇಟ್ಸ್ ಎ. ಓಕೆನಾ? ಎಸ್. ಸೊ ಡಿಯ ಗ್ರ್ಯಾಂಡ್ ಮದರ್ ಯಾರು? ಎ. ಸೊ ಬಿಯ ಮಕ್ಕಳು ಯಾರು? ಹಾಗಾದ್ರೆ ಬಿಯ ಮಕ್ಕಳು ಇ ಮತ್ತೆ ಡಿ. ಎಸ್, ಎ ಅನ್ನೋಳು ಬಿಯ ತಾಯಿ ಆಗಿರ್ತಾಳೆ. ಸೊ ಹಾಗಾದ್ರೆ ಡಿಯ ಗ್ರ್ಯಾಂಡ್ ಮದರ್ ಈಸ್ ಎ. ಹಾಗಾದ್ರೆ ಇಯ ಗ್ರ್ಯಾಂಡ್ ಮದರ್ ಕೂಡ ಯಾರಾಗಿರ್ತಾರೆ? ಇಟ್ಸ್ ಎ ಆಗಿರ್ತಾರೆ. ಸೊ ಹಾಗಾದ್ರೆ ಹೌ, ನೆಕ್ಸ್ಟ್ ಫಸ್ಟ್ ಕ್ವೆಶನ್ ಇಲ್ಲಿ, ಹೌ ಈಸ್ ಸಿ, ಹೌ ಈಸ್ ಸಿ ರಿಲೇಟೆಡ್ ಟು ಡಿ? ಹೌ ಈಸ್ ಸಿ ರಿಲೇಟೆಡ್ ಟು ಡಿ? ಹಾಗಾದ್ರೆ ಹೌ ಈಸ್ ಸಿ ರಿಲೇಟೆಡ್ ಟು ಡಿ? ಫಾದರ ಸಿ ಫಾದರ್ ಆಗ್ತಾರ ಕೌಶಿಕ್? ಹೌ ಈಸ್ ಸಿ ಮದರ್ಸ್ ಬ್ರದರ್ ಏನಾಗ್ತಾರೆ? ಇಲ್ಲಿ ಈಕ್ವಲ್ಸ್ ಹಾಕಿದ್ದೀನ ನಾನು, ಈಕ್ವಲ್ಸ್ ಹಾಕಿದ್ದೀನ ನಾನು, ಅಂಕಲ್ ಆಗ್ತಾರಲ್ವಾ? ಎಸ್, ಈಕ್ವಲ್ಸ್ ಹಾಕಿದ್ರೆ ಮಾತ್ರ ಕಪಲ್ಸ್, ಪೇರ್ಸ್ ಅಂತ ಹೇಳಿ ಕರ್ತೀವಿ, ಮ್ಯಾರಿಡ್ ಕಪಲ್ಸ್ ಅಂತ ಹೇಳಿ ಕರ್ತೀವಿ. ಎಸ್, ಇವ್ರ ತಾಯಿ ಅಂತನೂ ಗೊತ್ತಿಲ್ಲ, ಏನಂತನೂ ಗೊತ್ತಿಲ್ಲ. ಮಿಟ್ ಮೇ ಬಿ ಆ ಮದರ್ ಆರ್ ಫಾದರ್ ಆಗಿರ್ತಾರೆ ಬಿ. ರೈಟ್, ಸೊ ಫಾದರ್ಸ್ ಆರ್ ಬ್ರದರ್ಸ್ ಬ್ರದರ್. ಸೊ ಫಾದರ್ಸ್ ಆರ್ ಮದರ್ಸ್ ಬ್ರದರ್ ನಮ್ಗೆ ಏನಾಗ್ತಾರೆ? ಅಂಕಲ್ ಆಗ್ತಾರೆ. ಹೌ ಈಸ್ ಸಿ ರಿಲೇಟೆಡ್ ಟು ಡಿ? ಈ ಸಿ ಡಿಗೆ ಅಂಕಲ್ ಆಗ್ತಾರೆ. ರೈಟ್ ಕೌಶಿಕ್, ಮತ್ತೆ ಯಾಕೆ ತಪ್ಪು ಹೇಳೋದನ್ನ? ಹಾಂ, ದೆನ್ ಹೌ ಈಸ್ ಇ ರಿಲೇಟೆಡ್ ಟು ಸಿ? ನೆಕ್ಸ್ಟ್ ಕ್ವೆಶನ್, ಹೌ ಈಸ್ ಇ ರಿಲೇಟೆಡ್ ಟು ಸಿ? ಹೌ ಈಸ್ ಇ ರಿಲೇಟೆಡ್ ಟು ಸಿ? ಅಂಕಲ್ ಹೆಂಗಾಗ್ತಾರೆ ಮತ್ತೆ ಅವರು, ಆಂಟಿ ಹೆಂಗಾಗ್ತಾರೆ? ಹೌ ಈಸ್ ಇ ಇದಾರಲ್ಲ, ಇವರು ಸಿಗೆ ಏನಾಗ್ತಾರೆ? ಸಿಸ್ಟರ್ ಹೆಂಗಾಗ್ತಾರೆ? ಅಲ್ಲೇ ಕನ್ಫ್ಯೂಸ್ ಆಗ್ತೀರಾ ನೋಡಿ ಮತ್ತೆ ನೀವು. ಹೌ ಈಸ್ ಇ ರಿಲೇಟೆಡ್ ಟು ಸಿ? ನೆಪ್ಯು ಮತ್ತೆ ನೀಸ್ ಬರ್ಸಿದ್ನಲ್ವಾ, ನೆಪ್ಯು ನೀಸ್ ಬರ್ಸಿರೋದೇ ಈ ಉದ್ದೇಶಕ್ಕೆ. ನೀವು ಥಿಂಕ್ ಮಾಡೋದಲ್ಲ ಕೌಶಿಕ್, ಹೌದಲ್ವಾ? ಬ್ರದರ್ ಅಂತ ಹೇಳಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ರೈಟ್, ನೀಸ್ ಆಗ್ತಾರೆ. ಓಕೆನಾ ಕೌಶಿಕ್? ಎಸ್, ಇವ್ರೇನಾಗ್ತಾರೆ? ನೀಸ್ ಆಗ್ತಾರೆ. ಇವರು ಫಾದರ್ ಅಂತನೂ ಗೊತ್ತಿಲ್ಲ, ಮದರ್ ಅಂತನೂ ಗೊತ್ತಿಲ್ಲ. ಮದರ್ ಅಥವಾ ಬ್ರದರ್ ಅಥವಾ ಸಿಸ್ಟರ್ನ ಡಾಟರ್ ಇದ್ಲು ಅಂದರೆ ಅವಳೇನಾಗ್ತಾಳೆ? ನೀಸ್ ಆಗ್ತಾಳೆ. ಸೊ ಹೌ ಈಸ್ ಇ ರಿಲೇಟೆಡ್ ಟು ಸಿ ಅಂದರೆ ಶೀಸ್ ನೀಸ್. ಹಾಗಾದರೆ ಹೌ ಈಸ್ ಡಿ ರಿಲೇಟೆಡ್ ಟು ಸಿ? ಎಸ್ ಕೌಶಿಕ್, ಹೌ ಈಸ್ ಡಿ ರಿಲೇಟೆಡ್ ಟು ಸಿ? ಹೌ ಈಸ್ ಡಿ ರಿಲೇಟೆಡ್ ಟು ಸಿ? ನೆಪ್ಯೂ ಆಗ್ತಾನೆ ಅಷ್ಟೇ ಅಲ್ವಾ. ಹೌ ಈಸ್ ಡಿ ರಿಲೇಟೆಡ್ ಟು ಸಿ ಮೀನ್ಸ್ ನೆಪ್ಯೂ. ನೆಪ್ಯೂ ಮೀನಿಂಗ್ ಇಷ್ಟೇ, ಬ್ರದರ್ ಸನ್ ಆಫ್ ಬ್ರದರ್ ಆರ್ ಸಿಸ್ಟರ್ನ ನೆಪ್ಯೂ, ಡಾಟರ್ ಆಫ್ ಬ್ರದರ್ ಆರ್ ಸಿಸ್ಟರ್ನ ನೀಸ್ ಅಂತ ಹೇಳಿ ಕರಿದ್ವಿ. ಸೊ ಇದನ್ನು ನೆನ್ಪಿಟ್ಕೊಂಡಿರ್ಬೇಕು, ಇದೇ ಕನ್ಫ್ಯೂಷನ್ ಆಗೋದು. ಓಕೆನಾ? ಸೊ ಇ ಮತ್ತೆ ಡಿಗೆ ಸಿ ಅನ್ನೋನು ಅಂಕಲ್ ಆಗ್ತಾನೆ, ಸಿಗೆ ಇ ನೀಸ್ ಆಗ್ತಾಳೆ, ಸಿಗೆ ಡಿ ನೆಪ್ಯೂ ಆಗ್ತಾನೆ, ಇ ಮತ್ತೆ ಡಿಗೆ ತಾಯಿ ಅಥವಾ ತಂದೆ ಗೊತ್ತಿಲ್ಲ ಬಿ ಆಗ್ತಾರೆ, ಇ ಮತ್ತೆ ಡಿಗೆ ಗ್ರ್ಯಾಂಡ್ ಮದರ್ ಎ ಆಗ್ತಾಳೆ, ಬಿ ಮತ್ತೆ ಸಿಗೆ ತಾಯಿ ಎ ಆಗ್ತಾಳೆ. ಕ್ಲಿಯರ್? ಎಸ್ ಕೌಶಿಕ್, ಯಾಕ್ರಿ ಇವತ್ತಿನ್ನೂ ಡೈಲಾಗ್ ಹೇಳಿಲ್ಲ? ಹಾ, ಯಾಕ್ರಿ ಮೇಡಮ್ ಇವೆಲ್ಲ ಬ್ಲಡ್ ರಿಲೇಷನ್ನು, ನಮ್ಮ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು ಕಣ್ರಿ ಅಂತೀರಲ್ವಾ? ರೈಟ್ ಕೌಶಿಕ್. ಸೊ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಅಶ್ವಿನಿ ಆನ್ಸರ್ ಮಾಡಿಲ್ವಲ್ಲಮ್ಮ, ಯಾಕೆ? ಎಸ್ ಯೋಗೇಶ್, ಸುಮ್ಮನೆನಾ? ಓಕೆ ಓಕೆ. ಎಸ್ ಯೋಗೇಶ್ ಆನ್ಸರ್ ಮಾಡಿ, ಇವಾಗ ಕ್ಲಾಸ್ಗೆ ಜಾಯ್ನ್ ಆದ್ರ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ಯೋ ಎ ಈಸ್ ಡಿಸ್ ಬ್ರದೋ, ಡಿ ಈಸ್ ಬೀಸ್ ಫಾದೋ, ಬಿ ಆ್ಯಂಡ್ ಸಿ ಆರ್ ಸಿಸ್ಟೋ, ಹೌ ಈಸ್ ಎ ರಿಲೇಟೆಡ್ ಟು ಸಿ ಅಂತ ಇದೆ. ರೈಟ್, ಆನ್ಸರ್ ಮಾಡಿ. ಯೂಟ್ಯೂಬಲ್ಲಿ ಕ್ಲಾಸ್ ಕೇಳೋರು ಸುಮ್ಮನೆ ಕುತ್ಕೊಂಡು ಕ್ಲಾಸ್ ಕೇಳಬೇಡಿ, ಯಾರು ಆನ್ಸರ್ ಮಾಡ್ತಾ ಇಲ್ಲ ನೋಡಿ ನೀವು. ಯಾಕೆ ಅರ್ಥ ಆಗ್ತಾ ಇಲ್ವಾ ನಿಮಗೆ? ಹಾಂ, ಎ ಈಸ್ ಡಿಸ್ ಬ್ರದರ್. ರೈಟ್,
ಬ್ರದರ್ನ ಯಾವ ರೀತಿ ಮೆನ್ಷನ್ ಮಾಡ್ತೀವಿ, ಸಿಸ್ಟರ್ನ ಯಾವ ರೀತಿ ಮೆನ್ಷನ್ ಮಾಡ್ತೀವಿ, ಮ್ಯಾರಿಡ್ ಕಪಲ್ಸ್ ಯಾವ ರೀತಿ ಇರ್ತಾರೆ, ರೈಟ್? ಇದೆಲ್ಲ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಸೊ ಬೇಸಿಕ್ ಕ್ಲಾಸ್ ಅದಕ್ಕೆ ಕೇಳಬೇಕು ಅನ್ನೋದು. ಓಕೆನಾ? ಎಸ್ ಕೌಶಿಕ್, ಆನ್ಸರ್ ಮಾಡಿ. ಅಶ್ವಿನಿ, ರೈಟ್? ಏನು ಬರುತ್ತೆ ಆನ್ಸರ್ ಹಾಗಾದರೆ? ಡಿ ಬರುತ್ತೆ. ಅಶ್ವಿನಿ ಅಂಕಲ್ ಬರ್ತಾರಾ? ಅಂಕಲ್ ಬರ್ತಾರಾ? ಎಸ್ ಕೌಶಿಕ್, ನೀವು? ರಕ್ಷಿತಾ? ಕನ್ಫ್ಯೂಸ್ ಆಗಬೇಡಿ, ಕನ್ಫ್ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಡಿ. ನೀಟಾಗಿ, ಆರಾಮಾಗಿ, ಕೂಲಾಗಿ ಕುತ್ಕೊಂಡು ಆನ್ಸರ್ ಮಾಡಿ. ಎ ಈಸ್ ಡಿಸ್ ಬ್ರದರ್, ರೈಟ್? ಎ ಅನ್ನೋರು ಯಾರು? ಎ. ಓಕೆ, ಎ ಈಸ್ ಡಿಸ್ ಬ್ರದರ್ ಅಂದರೆ ಎ ಡಿನ ಬ್ರದರ್. ಒಂದಾಯ್ತು, ರೈಟ್ ಕೌಶಿಕ್? ಡಿ ಬರ್ತಿದ್ಯಾ? ಓಕೆ, ಡಿ ಈಸ್ ಬಿಸ್ ಫಾದರ್. ಈ ಡಿ ಯಾರು ಹಾಗಾದ್ರೆ? ಬಿ ಯ ಫಾದರ್. ಸೊ ಡಿ ಈಸ್ ಬಿಸ್ ಫಾದರ್. ಬಿ ಅಂಡ್ ಸಿ ಆರ್ ಸಿಸ್ಟರ್. ಬಿ ಯಾರು ಅಂತ ಗೊತ್ತಿಲ್ಲ, ಬಿ ಮತ್ತೆ ಸಿ ಇವರಿಬ್ರು ಯಾರು? ಸಿಸ್ಟರ್ಸ್. ಮುಗಿಯಿತು. ಹೌ ಈಸ್ ಎ ರಿಲೇಟೆಡ್ ಟು ಸಿ? ಈ ಎ ಇದಾರಲ್ಲ, ರೈಟ್? ಈ ಎ ಇದಾರಲ್ಲ, ಈ ಎ ಸಿಗೆ ಏನಾಗ್ತಾರೆ ಅಂತ. ಎ ಆ್ಯಂಡ್ ಡಿ ಆರ್ ಬ್ರದರ್ಸ್ ಫಸ್ಟ್ ಕೊಟ್ಟಿದ್ದಾರೆ. ಸೊ ಡಿ ಯ ಮಕ್ಕಳು ಯಾರು? ಬಿ ಆ್ಯಂಡ್ ಸಿ. ಹಾಗಾದರೆ ಬಿ ಆ್ಯಂಡ್ ಸಿಯ ಅಪ್ಪ ಯಾರು? ಬಿ ಆ್ಯಂಡ್ ಸಿಯ ಅಪ್ಪ ಯಾರು? ಸೊ ಬಿ ಆ್ಯಂಡ್ ಸಿ ಫಾದರ್ ಈಸ್ ಡಿ. ಹಾಗಾದರೆ ಡಿ ಯ ಬ್ರದರ್ ಇರ್ತಾನಲ್ಲ, ಅವ್ರು ಸಿಗೆ ಏನಾಗ್ತಾರೆ? ಅಂಕಲ್ ಆಗ್ತಾರೆ, ರೈಟ್? ಸೊ ಆಪ್ಷನ್ ಡಿ, ಅಂಕಲ್. ಹಾಗಾದರೆ ಎಗೆ ಸಿ ಏನಾಗ್ತಾಳೆ? ಹಾಂ, ಎಗೆ ಸಿ ಏನಾಗ್ತಾಳೆ? ನೀಸ್. ಸಿ ಮತ್ತು ಬಿ ಇವರಿಬ್ರು ಏನಾಗ್ತಾರೆ? ಎಗೆ ನೀಸ್ ಆಗ್ತಾರೆ. ಕ್ಲಿಯರ್? ಎಸ್. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ. ಎಸ್ ಕೌಶಿಕ್, ನೀಸ್ ಆಗ್ತಾರೆ, ರೈಟ್? ಸೊ ನೆಕ್ಸ್ಟ್ ಕ್ವೆಶನ್, ಎ ಈಸ್ ಬಿ ಸಿಸ್ಟರ್. ಓಕೆ, ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಇದೆ, ಇನ್ನೊಂದು ಎರಡು ಕ್ವೆಶನ್ ಇದೆ, ಸಾಲ್ವ್ ಮಾಡಿ. ಓಕೆನಾ? ಪರ್ಫೆಕ್ಟ್ ಆಗ್ಬೇಕು ನೀವಷ್ಟೇ, ಮತ್ತಿನ್ನೇನಿಲ್ಲ, ತಪ್ಪು ಮಾಡಂಗಿಲ್ಲ. ಮತ್ತೆ ಈ ಥರದ ಕ್ವೆಶನ್ಸ್ ಕೊಟ್ಟರು ಅಂದರೆ ನೀವು ರಾಂಗ್ ಮಾಡೋ ಹಾಗೆ ಇಲ್ಲ ಇದರಲ್ಲಿ ಮತ್ತೆ. ಓಕೆನಾ? ಎಸ್. ಎ ಈಸ್ ಬಿಸ್ ಸಿಸ್ಟರ್, ಸಿ ಈಸ್ ಬಿಸ್ ಮದರ್, ಡಿ ಈಸ್ ಸೀಸ್ ಫಾದರ್, ಇ ಈಸ್ ಡಿಸ್ ಮದರ್, ದೆನ್ ಹೌ ಈಸ್ ಎ ರಿಲೇಟೆಡ್ ಟು ಡಿ, ರೈಟ್? ಎಸ್ ಕೌಶಿಕ್, ಆನ್ಸರ್ ಮಾಡಿ. ಅಶ್ವಿನಿ, ಯೋಗೇಶ್, ಎಸ್. ನಿಧಾನಕ್ಕೆ ಆನ್ಸರ್ ಮಾಡಿ. ಓಕೆ, ಆಪ್ಷನ್ ಎ ಬರುತ್ತಾ? ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೀರಾ ಕೌಶಿಕ್. ಅಶ್ವಿನಿ, ನೀವು? ಏನು ಬಂತಮ್ಮ? ಗ್ರ್ಯಾಂಡ್ ಫಾದರ್ ಬಂತ, ಗ್ರೇಟ್ ಗ್ರ್ಯಾಂಡ್ ಡಾಟರ್ ಬಂತ, ಗ್ರ್ಯಾಂಡ್ ಫಾದರ್. ಹಾಂ, ಅಲ್ಲಿ ನೋಡಬೇಕು, ಹವ್ ಈಸ್ ಎ ರಿಲೇಟೆಡ್ ಟು ಡಿ. ಓಕೆನಾ? ಎಸ್, ಹವ್ ಈಸ್ ಎ ರಿಲೇಟೆಡ್ ಟು ಡಿ. ಅಶ್ವಿನಿ, ಡಿ ಬರ್ತಿದ್ಯಾ? ಗ್ರ್ಯಾಂಡ್ ಡಾಟರ್ ಬರ್ತಿದ್ಯಾ? ಕ್ವೆಶನ್ ನೀಟಾಗಿ ಓದಿ ಕೌಶಿಕ್ ಅಂಡ್ ದನ್ ಅಶ್ವಿನಿ, ಇಬ್ಬರು ಒಂದೊಂದು ಆನ್ಸರ್ ಮಾಡಿದ್ದೀರಾ, ರೈಟ್? ಎಸ್, ನೋಡಿ, ಎ ಈಸ್ ಬೀಸ್ ಸಿಸ್ಟರ್, ಎ ಈಸ್ ಬೀಸ್ ಸಿಸ್ಟರ್, ಬಿ ಎ ಸಿಸ್ಟರ್ ಎ, ರೈಟ್? ಸಿ ಈಸ್ ಬೀಸ್ ಮದರ್, ಸಿ ಸಿ ಇದಳಲ್ಲ ಇವಳು ಬಿ ಎ ತಾಯಿ, ರೈಟ್? ಡಿ ಈಸ್ ಸೀಸ್ ಫಾದರ್, ಡಿ ಈಸ್ ಸೀಸ್ ಫಾದರ್, ಇ ಈಸ್ ಡಿಸ್ ಮದರ್, ಅಗೇನ್ ಇ ಈಸ್ ಡಿಸ್ ಮದರ್, ದೆನ್ ಹವ್ ಈಸ್ ಎ ರಿಲೇಟೆಡ್ ಟು ಡಿ? ಈ ಎ ಇದಾರಲ್ಲ, ಎಸ್, ಹವ್ ಈಸ್ ಎ ರಿಲೇಟೆಡ್ ಟು ಡಿ? ಎ ಡಿಗೆ ಏನಾಗಬೇಕು? ಎಸ್ ಕೌಶಿಕ್, ಗ್ರ್ಯಾಂಡ್ ಡಾಟರ್ ಆಗಬೇಕು, ಹೌದಲ್ವಾ? ಹವ್ ಈಸ್ ಎ ಡಿಗೆ ಏನಾಗಬೇಕು ಅಂದರೆ ಗ್ರ್ಯಾಂಡ್ ಡಾಟರ್ ಆಗಬೇಕು, ಡಿ ಎಗೆ ಏನಾಗಬೇಕು ಅಂದರೆ
ಗ್ರ್ಯಾಂಡ್ ಫಾದರ್ ಆಗಬೇಕು. ರೈಟ್, ಹೌ ಈಸ್ ಇ ರಿಲೇಟೆಡ್ ಟು ಎ ಅಂತ ಕೇಳಿದ್ರೆ ಎಸ್ ಆನ್ಸರ್ ಮಾಡಿ. ಹೌ ಈಸ್ ಎ ರಿಲೇಟೆಡ್ ಟು ಇ? ಗ್ರೇಟ್ ಗ್ರ್ಯಾಂಡ್ ಮದರ್ ಅಂತ ಹೇಳಿ ಕರಿತೀವಿ. ಬರೀ ಇಲ್ಲಿ ಗ್ರ್ಯಾಂಡ್ ಫಾದರ್ ಅಂತೀವಲ್ವಾ, ಎಸ್ ಇವ್ರಿಗೆ ಅಕಸ್ಮಾತ್ ಮದುವೆ ಆಗಿರೋ ಒಂದು ಪೇರ್ ಇತ್ತು, ಎಫ್ ಅಂತ ಯಾವುದೋ ಒಂದು ಪೇರ್ ಇತ್ತು ಅಂದಾಗ ಇವರು ಗ್ರ್ಯಾಂಡ್ ಫಾದರ್ ಆಗ್ತಾರೆ, ಇವರು ಗ್ರ್ಯಾಂಡ್ ಮದರ್ ಆಗ್ತಾರೆ. ಬಟ್ ನಾನು ಇವರ ತಾಯಿ, ನಿಮ್ಮ ಅಜ್ಜನ ಅಪ್ಪ, ಸೊ ಹೀಸ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆರ್ ಗ್ರೇಟ್ ಗ್ರ್ಯಾಂಡ್ ಮದರ್. ಸೊ ಶೀ ಈಸ್ ಅ ಗ್ರೇಟ್ ಗ್ರ್ಯಾಂಡ್ ಮದರ್. ಓಕೆನಾ? ಎಸ್ ಕೌಶಿಕ್, ಕ್ಲಿಯರ್ ಆಯ್ತಲ್ವಾ? ಸೊ ಹಾಗಾದರೆ ನೆಕ್ಸ್ಟ್ ಒನ್ ಕ್ವೆಶನ್ ಇದರಲ್ಲಿ, ಹೌ ಈಸ್ ಸಿ ರಿಲೇಟೆಡ್ ಟು ಇ? ಎಸ್, ಹೌ ಈಸ್ ಸಿ ರಿಲೇಟೆಡ್ ಟು ಇ? ಗ್ರ್ಯಾಂಡ್ ಡಾಟರ್, ರೈಟ್? ಸೊ ಹೌ ಈಸ್ ಸಿ ರಿಲೇಟೆಡ್ ಟು ಇ ಅಂದರೆ ಶಿ ಈಸ್ ಅ ಗ್ರ್ಯಾಂಡ್ ಡಾಟರ್, ರೈಟ್? ಅರ್ಥ ಆಗ್ತದೆ ಅಲ್ವಾ? ಎಸ್ ಎಸ್ ಕೌಶಿಕ್. ಸೊ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ಇಲ್ಲಿ ಜಿ ಇಸ್ ದ ಸಿಸ್ಟರ್ ಆಫ್ ಸಿ ಹಾಕ್ಬೇಕು ಅನ್ಕೋತೀನಿ ಎಲ್ಲೋ ಕಡೆನು. ಓಕೆನಾ? ಜಿ ಇಸ್ ದ ಸಿಸ್ಟರ್ ಆಫ್ ಸಿ ಬರುತ್ತೆ ಅನ್ಸುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದು ಕ್ವೆಶನ್ ಎಲ್ಲೋ ರಾಂಗ್ ಇದೆ ಅನ್ಸ್ತದೆ. ಅದು ಎಫ್ ಈಸ್ ದ ಬ್ರದರ್ ಆಫ್ ಎ. ಓಕೆ, ಜಿ ಇಸ್ ದ ಡಾಟರ್ ಆಫ್ ಎ. ಓಕೆ, ಸಿಸ್ಟರ್ ಮಾಡ್ಕೊಳ್ಳಿ ಅದನ್ನ, ರೈಟ್? ಜಿ ಇಸ್ ದ ಸಿಸ್ಟರ್ ಆಫ್ ಸಿ, ಹೂ ಇಸ್ ದ ಅಂಕಲ್ ಆಫ್ ಜಿ ಅಂತ ಇದೆ. ಬಟ್ ಇದು ಮ್ಯಾಟ್ರ್ ಆಗಲ್ಲ, ಅದು ಆ ಕ್ವೆಶನ್ಗೆ, ಅದು ಜಿ ಇಸ್ ದ ಬ್ರದರ್ ಆಫ್ ಸಿಸ್ಟರ್ ಅದು ಮ್ಯಾಟ್ರ್ ಆಗಲ್ಲ. ನಮ್ಮ ಕ್ವೆಶನೇ ಚೇಂಜ್ ಇದೆ, ಹೂ ಇಸ್ ದ ಅಂಕಲ್ ಆಫ್ ಜಿ ಅಂತ ಕೇಳಿರೋದಲ್ಲಿ, ರೈಟ್? ಎಸ್. ಯಾರು ಬರ್ತಾರೆ? ಎಫ್ ಬರ್ತಾರೆ, ರೈಟ್? ಎಸ್ ಕೌಶಿಕ್, ಅಶ್ವಿನಿ ಆನ್ಸರ್ ಮಾಡಿ. ಹನ್ನೊಂದನೇ ಕ್ವೆಶನ್ ಅಲ್ವಾ ಇದು, ರೈಟ್? ಡಿ ಬರುತ್ತಾ ಯೋಗೇಶ್? ಎಸ್. ಎಫ್ ಬರ್ತಾರಾ? ಎಸ್ ಕೌಶಿಕ್. ಸರಿ, ಹಾಗಾದ್ರೆ ಎಫ್ ಈಸ್ ದ ಬ್ರದರ್ ಆಫ್ ಎ, ರೈಟ್? ಎಫ್ ಈಸ್ ದ ಬ್ರದರ್ ಆಫ್ ಎ. ಒಂದು, ಜಿ ಈಸ್ ದ ಡಾಟರ್ ಆಫ್ ಎ. ಸೊ ಜಿ ಅನ್ನೋಳು ಡಾಟರ್ ಆಫ್ ಎ, ರೈಟ್? ಅಶ್ವಿನಿ. ಕೆ ಈಸ್ ದ ಸಿಸ್ಟರ್ ಆಫ್ ಎಫ್. ಕೆ ಈಸ್ ದ ಸಿಸ್ಟರ್ ಆಫ್ ಎಫ್. ಎಫ್ ನ ಸಿಸ್ಟರ್ ಕೆ ಆಗಿರ್ತಾಳೆ, ರೈಟ್? ಎ ನ ಬ್ರದರ್ ಎಫ್ ಆಗಿರ್ತಾನೆ. ಜಿ ಅನ್ನೋಳು ಎ ನ ಡಾಟರ್ ಆಗಿರ್ತಾಳೆ. ದೆನ್ ಜಿ ಈಸ್ ದ ಸಿಸ್ಟರ್ ಆಫ್ ಸಿ. ಜಿ ಈಸ್ ದ ಸಿಸ್ಟರ್ ಆಫ್ ಸಿ. ಸೊ ಜಿ ಅನ್ನೋಳು ಸಿ ನ ಸಿಸ್ಟರ್ ಆಗಿರ್ತಾಳೆ. ದೆನ್ ಹೂ ಈಸ್ ದ ಅಂಕಲ್ ಆಫ್ ಜಿ. ಸೊ ಹಾಗಾದ್ರೆ ಜಿ ಯ ಅಂಕಲ್ ಯಾರು? ಈ ಜಿ ಇದಾರಲ್ವಾ, ಈ ಜಿ ಯ ಅಂಕಲ್ ಯಾರು ಅಂತ ಹೇಳಿ ಕೇಳಿದರೆ, ಸೊ ಅಂಕಲ್ ಇರೋದು ಎಫ್ ಮಾತ್ರ, ರೈಟ್? ಸೊ ಇಲ್ಲಿ ಜಿ ಮತ್ತೆ ಸಿ ಇದಾರಲ್ಲ, ಇವರಿಬ್ರು ಯಾರು ಮಕ್ಕಳಾಗಿರ್ತಾರಪ್ಪ? ಸೊ ಜಿ ಅಂಡ್ ಸಿ ಯ ಪೇರೆಂಟ್ಸ್ ಯಾರು? ಎ ಅಷ್ಟೇ. ಎ ಅನ್ನೋರು ಪೇರೆಂಟ್ಸ್, ಇಟ್ ಮೇ ಬಿ ಅ ಫಾದರ್ ಆರ್ ಇಟ್ ಮೇ ಬಿ ಅ ಮದರ್. ಓಕೆನಾ, ರೈಟ್ ಕೌಶಿಕ್? ಸರಿ, ಹಾಗಾದ್ರೆ ಜಿ ಮತ್ತೆ ಸಿ ಯ ಮದರ್ ಅಥವಾ ಫಾದರ್ ಎ ಆಗಿರ್ತಾರೆ. ಅಂಕಲ್, ಅಂಕಲ್ ಯಾರಾಗಿರ್ತಾರೆ? ಎಫ್ ಆಗಿರ್ತಾರೆ. ಆಂಟ್ ಕೇಳಿದ್ರೆ ಇಟ್ಸ್ ಕೆ ಆಗಿರ್ತಾರೆ. ಸೊ ಹಾಗಾದ್ರೆ ಹೌ ಈಸ್ ಜಿ ರಿಲೇಟೆಡ್ ಟು ಎಫ್, ರೈಟ್? ಸೊ ಹಾಗಾದ್ರೆ ಹೌ ಈಸ್ ಜಿ ರಿಲೇಟೆಡ್ ಟು ಎಫ್? ಎಸ್. ಏನಾಗ್ತಾರೆ? ಹೌ ಈಸ್ ಜಿ ರಿಲೇಟೆಡ್ ಟು ಎಫ್ ಅಂದರೆ ಇಟ್ಸ್ ನೀಸ್. ಓಕೆನಾ? ಎಸ್. ಹೌ ಈಸ್ ಕೆ ರಿಲೇಟೆಡ್ ಟು ಸಿ? ಹಾಂ, ಹೌ ಈಸ್ ಕೆ ರಿಲೇಟೆಡ್ ಟು ಸಿ? ಕೆ ಸಿಗೆ ಏನಾಗ್ತಾರೆ? ಹೌ ಈಸ್ ಕೆ ರಿಲೇಟೆಡ್ ಟು ಸಿ? ನೋ, ಐ ಆಮ್ ಆಸ್ಕಿಂಗ್ ಹೌ ಈಸ್ ಕೆ ರಿಲೇಟೆಡ್ ಟು ಸಿ? ಕೆ ಸಿಗೆ ಏನಾಗ್ತಾರೆ? ಜಿ ಆ್ಯಂಡ್ ಸಿ ಆರ್ ಸಿಸ್ಟರ್ಸ್ ಅಲ್ಲ, ಜಿ ಅಷ್ಟೇ ಸಿಸ್ಟರು, ಸಿ ನಮಗೆ ಜೆಂಡರ್ ರಿವೀಲ್ ಮಾಡಿಲ್ಲ. ಸೊ ಆರ್ ಇಟ್ ಮೇ ಬಿ ಅ ಬ್ರದರ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಅ ಸಿಸ್ಟರ್. ಓಕೆನಾ? ಸೊ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಹೌ ಈಸ್ ಕೆ ರಿಲೇಟೆಡ್ ಟು ಸಿ? ಎಸ್ ಕೌಶಿಕ್, ಅಶ್ವಿನಿ ಆನ್ಸರ್ ಮಾಡಿ. ಆಂಟ್ ಆಗ್ತಾಳೆ,
ಯಾಕಂದ್ರೆ ಇಟ್ ಮೇ ಬಿ ಅ ಫಾದರ್ ಆರ್ ಮದರ್, ಫಾದರ್ ಆರ್ ಮದರ್ನ ಸಿಸ್ಟರ್ ಏನಾಗ್ತಾರೆ ನಮಗೆ ಆಂಟ್ ಆಗ್ತಾರೆ, ರೈಟ್? ಸೊ ಹಾಗಾದ್ರೆ ಇವರೇನಾಗ್ತಾರೆ, ಆಂಟ್ ಆಗ್ತಾರೆ. ಕ್ಲಿಯರ್? ಯಸ್ ಕೌಶಿಕ್, ಅರ್ಥ ಆಗ್ತಿದೆ ಅಲ್ವಾ? ರೈಟ್, ಸರಿ. ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ನೆಕ್ಸ್ಟ್ ಕ್ವೆಶನ್. ಇನ್ನೊಂದು 3 ಕ್ವೆಶನ್ಸ್ ಇದೆ, ಸಾಲ್ವ್ ಮಾಡ್ಕೊಬಿಡಿ, ರೈಟ್? ಮುಗಿಯುತ್ತೆ, ನಾಳೆ ಬೇರೆ ಥರ ನೋಡೋಣ. ನೀವು ಆನ್ಸರ್ ಕರೆಕ್ಟಾಗಿ ತಪ್ಪಿಲ್ಲದಂಗೆ ಆನ್ಸರ್ ಕರೆಕ್ಟ್ ಮಾಡೋ ತನಕ ಇದೇ ಥರ ಕ್ವೆಶನ್ಸೇ ತೊಗೋತೀನಿ ನಾನು ಮತ್ತೆ. ನೀವು ಪರ್ಫೆಕ್ಟ್ ಆಗಬೇಕಷ್ಟೆ, ರೈಟ್? ಎ ಈಸ್ ದ ಫಾದರ್ ಆಫ್ ಸಿ ಆ್ಯಂಡ್ ಡಿ ಈಸ್ ದ ಸನ್ ಆಫ್ ಬಿ, ಈಸ್ ದ ಬ್ರದರ್ ಆಫ್ ಎ, ರೈಟ್? ಸಿ ಈಸ್ ದ ಸಿಸ್ಟರ್ ಆಫ್ ಡಿ, ದೆನ್ ಹೌ ಈಸ್ ಬಿ ರಿಲೇಟೆಡ್ ಟು ಇ? ಎಸ್ ಭಾಗ್ಯಶ್ರೀ, ವೆಲ್ಕಮ್. ಎಸ್ ಯೋಗೇಶ್, 11th ಡಿ ಬಂತಲ್ವಾ? ಸರಿ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಇದೆ, ಆನ್ಸರ್ ಮಾಡಿ. ಓಕೆ, ಏನು ಬರುತ್ತೆ ಆನ್ಸರ್ ಚೆಕ್ ಮಾಡಿ, ರೈಟ್? ಎಸ್, ಬೇಗ ಬೇಗ ಆನ್ಸರ್ ಮಾಡಿ. ಎಷ್ಟೊತ್ತು ತಗೋತೀರಾ? 10-11 ಕ್ವೆಶನ್ ಸಾಲ್ವ್ ಮಾಡಿದಿರಾ, ಮತ್ತೂ ಟೈಮ್ ತಗೋತೀರಾ ಅಂದರೆ? ರೈಟ್, ಸಿಸ್ಟರ್ ಆಗ್ತಾಳ, ಆಪ್ಷನ್ ಬಿ ಬರುತ್ತಾ? ಏನು ಬಂತು ನಿಮಗೆ, ಸಿಸ್ಟರ್ ಇನ್ ಲಾ ಬಂದ್ರಾ? ರೈಟ್, ಕೌಶಿಕ್ ಸಿಸ್ಟರ್, ದೆನ್ ಅಶ್ವಿನಿ ಸಿಸ್ಟರ್ ಇನ್ ಲಾ ಅಂತ ಹೇಳ್ತಿದ್ದಾರಾ? ಓಕೆ, ನೋಡುವ. ಓಕೆನಾ? ಸೊ ಎ ಈಸ್ ದ ಫಾದರ್ ಆಫ್ ಸಿ, ರೈಟ್? ಸೊ ಎ ಈಸ್ ದ ಫಾದರ್ ಆಫ್ ಸಿ, ಎ ಈಸ್ ದ ಫಾದರ್ ಆಫ್ ಸಿ. ದೆನ್ ಡಿ ಈಸ್ ದ ಸನ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಡಿ ಅನ್ನೋರು ಸನ್ ಆಫ್ ಬಿ, ಓಕೆನಾ? ಸೊ ಡಿ ಈಸ್ ದ ಸನ್ ಆಫ್ ಬಿ. ಇ ಈಸ್ ದ ಬ್ರದರ್ ಆಫ್ ಎ, ರೈಟ್? ಸೊ ಹಾಗಾದರೆ ಇ ಅನ್ನೋರು, ರೈಟ್? ಸೊ ಇ ಈಸ್ ದ ಬ್ರದರ್ ಆಫ್ ಎ. ಸಿ ಈಸ್ ದ ಸಿಸ್ಟರ್ ಆಫ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸಿ ಡಿ ಇವರಿಬ್ಬರು ಏನಾಗ್ತಾರೆ, ಅಣ್ಣ ತಂಗಿ ಆಗ್ತಾರೆ. ಅಂದರೆ ಹಾಗಾದರೆ ಎ ಮತ್ತು ಬಿ ಏನಾಗ್ತಾರೆ, ಕಪಲ್ಸ್ ಆಗ್ತಾರೆ, ಮೀನ್ಸ್ ಮ್ಯಾರಿಡ್ ಕಪಲ್ಸ್. ಯಾಕೆಂದರೆ ಡಿಯ ತಾಯಿ ಬಿ, ಸಿಯ ತಂದೆ ಎ ಅಂತಂದುಕೊಟ್ಟು, ಸಿ ಮತ್ತು ಡಿ ಸಿಸ್ಟರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸಿ ಮತ್ತು ಡಿ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಅಂತ ಕೊಟ್ಟಿದ್ದಾರೆ. ಅಂದಮೇಲೆ ಎ ಮತ್ತು ಬಿ ಮ್ಯಾರಿಡ್ ಕಪಲ್ಸ್ ಆಗ್ತಾರೆ. ಸೊ ಹಾಗಾದರೆ ಹವ್ ಈಸ್ ಬಿ ರಿಲೇಟೆಡ್ ಟು ಇ ಅಂತ ಕೊಟ್ಟಿದ್ದಾರೆ, ರೈಟ್? ಹವ್ ಈಸ್ ಬಿ ರಿಲೇಟೆಡ್ ಟು ಇ ಅಂತ ಹೇಳಿ ಕೊಡ್ತಾರೆ. ಬಿ ಈಗೆ ಏನಾಗಬೇಕು? ಸೊ ಸಿಸ್ಟರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಬ್ರದರ್ಸ್ ವೈಫ್ ಹೇಳಿದಲ್ವಾ. ಸೊ ಈಗೆ ಬ್ರದರ್ ಎ, ಎನ ವೈಫ್ ಬಿ, ಸೊ ಬ್ರದರ್ಸ್ ವೈಫ್ ಸಿಸ್ಟರ್ ಇನ್ ಲಾ ಆಗ್ತಾರೆ. ಕ್ಲಿಯರ್ ಕೌಶಿಕ್? ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಇದೊಂದು ಕ್ವೆಶನ್ ಮಾಡಿ ಮುಗಿಸೋಣ ಕ್ಲಾಸ್, ರೈಟ್? ಎಸ್. ಸೊ ಲಾಸ್ಟ್ ಕ್ವೆಶನ್, ಓಕೆನಾ? ಎಸ್, ಆರಾಮಾಗಿ ಆನ್ಸರ್ ಮಾಡಿ. ಸಿ ಈಸ್ ವೈಫ್ ಆಫ್ ಬಿ, ಈಸ್ ಸನ್ ಆಫ್ ಎ. ಬಿ ಬರುತ್ತಾ ಯೋಗೇಶ್? ಯಾವುದಕ್ಕೆ ಬಿ ಬರುತ್ತಪ್ಪ, ಸಿಸ್ಟರ್ ಆಗ್ತಾರಾ? ಚೆಕ್ ಮಾಡಿ. ಕಸಿನ್ ಆಗ್ತಾರಾ? ಆಪ್ಷನ್ಸಲ್ಲಿ ಇದೆಯಾ ಕಸಿನ್ ಇದೆಯಾ? ಓಕೆ, ಕಸಿನ್, ಕಸಿನ್ ಆಗ್ತಾರಾ? ಎಸ್ ಕೌಶಿಕ್, ಅಶ್ವಿನಿ ಆನ್ಸರ್ ಮಾಡಿ.
she is wife of B. She is wife of B ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸಿ ಫೀಮೇಲ್, ಬಿ ಮೇಲ್ ಅಂತ ಗೊತ್ತಾಯಿತು. ಸಿ ಈಸ್ ವೈಫ್ ಆಫ್ ಬಿ. ಇ ಈಸ್ ದ ಸನ್ ಆಫ್ ಸಿ. ಇ ಈಸ್ ದ ಸನ್ ಆಫ್ ಸಿ. ಎ ಈಸ್ ದ ಬ್ರದರ್ ಆಫ್ ಬಿ. ಹಾಗಾದರೆ ಎ ಈಸ್ ದ ಬ್ರದರ್ ಆಫ್ ಬಿ, ರೈಟ್? ಹಾಗಾದರೆ ಆ್ಯಂಡ್ ಫಾದರ್ ಆಫ್ ಡಿ. ಎ ಅನ್ನೋನು ಬಿಯ ಬ್ರದರ್ ಆಗಿರ್ತಾನೆ, ಡಿಗೆ ಫಾದರ್ ಕೂಡ ಆಗಿರ್ತಾನೆ, ರೈಟ್? ಎಸ್. ದೆನ್ ವಾಟ್ ಈಸ್ ದ ರಿಲೇಷನ್ಶಿಪ್ ಆಫ್ ಇ ಆ್ಯಂಡ್ ಡಿ, ಇ ಟು ಡಿ? ಹಾಗಾದರೆ ಇ ಟು ಡಿಗೆ ಏನು ರಿಲೇಷನ್ಶಿಪ್ ಅಂತ ಇದೆ, ರೈಟ್? ಏನಾಗ್ತಾರೆ ಹಾಗಾದರೆ? ಕಸಿನ್ಸ್ ಆಗ್ತಾರೆ, ರೈಟ್? ಇ ಮತ್ತು ಬಿ ಏನಾಗ್ತಾರೆ, ಸಾರಿ, ಸಿ ಮತ್ತು ಬಿ, ಸಿ ಮತ್ತು ಬಿ ಈಗೆ ಫಾದರ್ ಆ್ಯಂಡ್ ಮದರ್ ಆಗ್ತಾರೆ, ರೈಟ್? ಸೊ ವಾಟ್ ಈಸ್, ಹೌ ಈಸ್ ಎ ರಿಲೇಟೆಡ್ ಟು ಇ, ರೈಟ್ ಕೌಶಿಕ್, ಅಶ್ವಿನಿ? ಸೊ ಹೌ ಈಸ್ ಎ ರಿಲೇಟೆಡ್ ಟು ಇ, ಹೌ ಈಸ್ ಎ ರಿಲೇಟೆಡ್ ಟು ಇ ಅಂತ ಕೇಳ್ತಾ ಇದ್ದೆ. ಎಸ್, ಆನ್ಸರ್ ಮಾಡಿ. ಏನಾಗ್ತಾರೆ? ಅಂಕಲ್ ಆಗ್ತಾರೆ. ಎಸ್, ಸಿ ಈಸ್ ಮದರ್ ಆಫ್ ಇ, ಬಿ ಈಸ್ ಫಾದರ್ ಆಫ್ ಇ. ಸೊ ಫಾದರ್ಸ್ ಬ್ರದರ್ ಏನಾಗ್ತಾರೆ ನಮಗೆ? ಅಂಕಲ್ ಆಗ್ತಾರೆ. ಸೊ ಹೌ ಈಸ್ ಇ ರಿಲೇಟೆಡ್ ಟು ಎ ಅಂದರೆ, ಸಾರಿ, ಹೌ ಈಸ್ ಎ ರಿಲೇಟೆಡ್ ಟು ಇ ಅಂದರೆ ಅಂಕಲ್. ಹೌ ಈಸ್ ಇ ರಿಲೇಟೆಡ್ ಟು ಎ? ಎಸ್ ಕೌಶಿಕ್. ಸೊ ನೆಕ್ಸ್ಟ್ ಒನ್ ಕ್ವೆಶನ್, ಹೌ ಈಸ್ ಇ ರಿಲೇಟೆಡ್ ಟು ಎ? ಬ್ರದರ್ ಸನ್ ಏನಾಗ್ತಾ ನೆಪಿಯೋ ಆಗ್ತಾರೆ, ರೈಟ್? ಹೌ ಈಸ್ ಇ ರಿಲೇಟೆಡ್ ಟು ಎ ಅಂದರೆ, ಎಸ್, ಇಟ್ಸ್ ನೆಪಿಯೋ. ಓಕೆನಾ? ಎಸ್. ಹಾಗಾದರೆ ಇ ಮತ್ತು ಡಿ ಇವರಿಬ್ರು ಏನಾಗ್ತಾರೆ? ಕಸಿನ್ಸ್ ಆಗ್ತಾರೆ, ರೈಟ್ ಕೌಶಿಕ್? ನೆಪಿಯೋ ಆಗ್ತಾರೆ. ಕ್ಲಿಯರ್? ಎಸ್. ಎಸ್ ಯೋಗೇಶ್, ಥರ್ಟೀನ್ತಿಗೆ ಅಲ್ವಾ ಡಿ, ರೈಟ್? ಸರಿ, ಹಾಗಾದರೆ ಇವತ್ತಿನ ಕ್ಲಾಸ್ ಅರ್ಥ ಆಯಿತಾ? ಇನ್ನೂ ಒಂದೆರಡು ಕ್ವೆಶನ್ಸ್ ಇದೆ, ಮಾಡ್ತೀರಾ? ಇಲ್ಲ, ಸಾಕಾ? ಸಾಕು ಮ್ಯಾಮ್, ಇವತ್ತಿಗೆ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ ಅಲ್ವಾ, ರೈಟ್? ಸೊ ನಾಳೆ ಕ್ಲಾಸ್ ಇರುತ್ತೆ ಮತ್ತೆ, ರೈಟ್? ಸೊ ನಾಳೆ ಕ್ಲಾಸ್ಗೆ ಜಾಯ್ನ್ ಆಗಿ ಮತ್ತೆ ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಮಾಡೋಣ, ಓಕೆನಾ? ಎಸ್ ಕೌಶಿಕ್, ಅಶ್ವಿನಿ, ಅರ್ಥ ಆಯಿತಾ? ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದೆಯಾ ನಿಮಗೆ? ಎಸ್, ಯೂಟ್ಯೂಬಲ್ಲಿ ಕ್ಲಾಸ್ ಕೇಳೋರು ಏನಾದರೂ ಡೌಟ್ಸ್ ಇದೆಯೇನಪ್ಪ? ಎಸ್ ಕೌಶಿಕ್, ಅಶ್ವಿನಿ, ನಿಮಗೆ ಎಸ್ ಕೌಶಿಕ್, ಅಶ್ವಿನಿ, ನಿಮ್ಗೆ ಏನಾದ್ರು ಡೌಟ್ ಇದೆಯಮ್ಮ? ಓಕೆನಾ? ಸರಿ, ಹಾಗಾದರೆ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತೀನಿ. ಸೊ ನಾಳೆ ಮತ್ತೆ ಲೈವ್ ಕ್ಲಾಸ್ ಇರುತ್ತೆ, ಜಾಯ್ನ್ ಆಗಿ, ರೈಟ್? ಓಕೆ ಅಶ್ವಿನಿ, ಓಕೆ. ಸರಿ, ಹಾಗಾದರೆ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ, ರೈಟ್? ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಆ್ಯಂಡ್ ದೆನ್ ಕೌಶಿಕ್, ರೈಟ್? ಎಸ್. ಎಸ್, ಯೂಟ್ಯೂಬಲ್ಲಿ ಕ್ಲಾಸ್ ಕೇಳೋರು ಏನಾದ್ರು ಡೌಟ್ಸ್ ಇದೆ ಏನಪ್ಪ? ಹಾಂ, ಎಸ್, ನಾಳೆ ಕೂಡ ಲೈವ್ ಕ್ಲಾಸ್ ಇರುತ್ತೆ, ಎಸ್, ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಏನಿದೆ ಯೋಗೇಶ್, ಏನು ಡೌಟ್ಸ್ ಇದೆ ನಿಮಗೆ? ಡೈಲಿ ಲೈವ್ ಕ್ಲಾಸ್ಗೆ ಜಾಯ್ನ್ ಆಗಿ, ರೈಟ್? ಇವತ್ತು ತುಂಬ ಲೇಟಾಗಿ ಜಾಯ್ನ್ ಆಗಿದ್ದೀರಾ, ಸೊ ಹಾಗಾಗಿ ನಿಮಗೆ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ, ಓಕೆನಾ? ಸೊ ಬೇಸಿಕ್ ಕ್ಲಾಸ್ ಇದೆ, ಸ್ಟಾರ್ಟಿಂಗಿಂದ ಕ್ಲಾಸ್ ನೋಡಿ, ಅದಾದಮೇಲೆ ಮತ್ತೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕೇಳುವಂತ್ರಿ ನಾಳೆ ಕ್ಲಾಸಲ್ಲಿ, ಓಕೆನಾ? ಎಸ್, ರೈಟ್.